आनेकल तालूकिन चंदापुर आयोजित कार्यक्रम कर्नाटक दलित हिंदुळिद क्रैस्त धार्मिक अल्पसंख्यातर ओक्कूटद राज्य समितिया नूतन पदाधिकारी आय्के घोषणे पत्रिका गोष्ठियन्नु आयोजित इन्नु कार्यक्रम कर्नाटक दलित हिंदुळिद क्रैस्त धार्मिक अल्पसंख्यातर ओक्कूटद गौरव अध्यक्ष डॉक्टर चिन्नप्प चिक्कहगडे कार्याध्यक्ष सीआर लक्ष्मण अध्यक्षरद सीके रामु उपाध्यक्ष शांत कुमार एम वेणुगोपाल प्रधान कार्यदर्शी सतीश कजमजी थॉमस कार्यकारी समिति सदस्यरद दोम्मसंद्र मुनिराजु एसआर षण्मुग राम प्रकाश मुस्तक अहमद युवा घटक अध्यक्षरागी बाबू महिला घटक अध्यक्षे रमादेवी जिलाध्यक्षे हिंदुमति उपाध्यक्षरागी शहीना खान संघद पदाधिकारी भागवहिसिदरु। कर्नाटक राज्य दलित हिंदुळिद क्रैस्त धार्मिक अल्पसंख्यात ओक्कूट राज्य समिति इवत्तु शुभगळिगेयल्लि ಒಂದು ಉದ್ಘಾಟನೆಯನ್ನು ಕಾಣುವಂಥ ಸಂತೋಷ ನಾವು ನೀವೆಲ್ಲರೂ ಕೂಡ ಕಣ್ ತುಂಬಿಸ್ಕೊಂತಿದ್ದೀವಿ। ವಿಶೇಷವಾಗಿ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಎಲ್ಲ ಸಂಘಟನೆಗಳಲ್ಲಿ ಅವರದೇ ಆದಂಥ ಒಂದು ಸಕ್ರಿಯ ಹೋರಾಟಗಳಲ್ಲಿ ತೊಡಗಿಸ್ಕೊಂಡು ಈ ಸಮಾಜಕ್ಕೆ ಮತ್ತು ನೊಂದ ಶೋಷಿತರ ಒಂದು ಧ್ವನಿಯಾಗಿ ಯಾವುದೇ ಜಾತಿಯ ಬಡವರಿದ್ದರೂ ಕೂಡ ಅವರಿಗೆ ಅನ್ಯಾಯವಾದಾಗ ಸಿಂಹಸ್ವಪ್ನವಾಗಿ ಅವರಿಗೆ ಸಾಮಾಜಿಕ ನ್ಯಾಯ ಮತ್ತು ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಬಂದಂಥ ನಾಯಕರು ಇವತ್ತು ಈ ಒಂದು ರಾಜ್ಯ ಸಮಿತಿ ಉದಯವಾಗಬೇಕಂದ್ರೆ ವಿಶೇಷವಾಗಿ ನಮಗೆ ಕೆಲವು ನಾಯಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಮತ್ತು ಸಲಹೆಗಳನ್ನು ಕೊಟ್ಟಿರ್ತಾರೆ। ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಗಡೆ ಬಿಎಸ್ಪಿ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಸಂಘಟನೆಯಲ್ಲಿ ಗೌರವ ಅಧ್ಯಕ್ಷರಾಗಿ ಇವತ್ತು ನಮ್ಮೊಟ್ಟಿಗಿದ್ದಾರೆ। ಅವರು ಬಹಳ ಶ್ರಮ ಮೀರಿ ಶಕ್ತಿ ಮೀರಿ ಈ ಒಂದು ಸಂಘಟನೆಯನ್ನು ಉಂಟಾಕುವಲ್ಲಿ ಬಹಳ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಮತ್ತು ಇದು ಯಶಸ್ವಿ ಕೂಡ ಆಗಿದೆ। ಅದೇ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ನಾವು ಮಾತಾಡಿಕೊಂಡು ಇಷ್ಟು ಒಂದು 30-35 ವರ್ಷಗಳಿಂದ ದಲಿತ ಸಂಘಟನೆಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ। ಈಗೇನಾದರೂ ಒಂದು ಹೊಸ ಸಂಘಟನೆ ನಾವು ಈ ರಾಜ್ಯದಲ್ಲಿ ಉಂಟಾಗಬೇಕಂತೇಳಿ ಒಂದು ತೀರ್ಮಾನ ತಗೊಂಡಾಗ ಈ ಕರ್ನಾಟಕ ರಾಜ್ಯ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟ ಅಂತೇಳಿ ನಾಮಕರಣ ಮಾಡಿದ್ದೀವಿ। ಈ ಒಂದು ಸಂಘಟನೆಯ ಮುಖ್ಯ ಉದ್ದೇಶ ನಮಗೆ ಯಾವುದೇ ಜಾತಿ ಧರ್ಮ ಜನಾಂಗ ಯಾವುದೇ ಜನಾಂಗ ಇರ್ಬೋದು ಶೋಷಿತರು ಸಾಮಾಜಿಕ ಒಂದು ಅನ್ಯಾಯಕ್ಕೊಳಗಾದಂಥವ್ರಿಗೆ ಒಂದು ವಿಶೇಷವಾಗಿ ಅವರಿಗೆ ಗೌರವವನ್ನು ಕೊಡುವಂಥದ್ದು ಅವರು ನ್ಯಾಯವನ್ನು ಕೊಡುವಂಥದ್ದು ಅವ್ರ ಕಷ್ಟದಲ್ಲಿ ನಾವು ಅವರ ಜೊತೆಯಲ್ಲಿ ಅವರಿಗೆ ಸಹಕಾರ ಕೊಡೋದಾಗಲಿ ಒಂದು ಒಂದು ವಿಶೇಷವಾದಂಥ ಒಂದು ಸಂಘಟನೆಯನ್ನು ಮಾಡಿ ಈ ರಾಜ್ಯದಲ್ಲಿ ಯಾಕಂದರೆ ಇವತ್ತು ಇದು ರಾಜ್ಯ ಸಮಿತಿ ಈ ಆನೇಕಲ್ ತಾಲೂಕಲ್ಲೇ ಇವತ್ತು ಈ ಒಂದು ಸಂಘಟನೆ ಉದಯವಾಗೈತೆ। ಈ ಒಂದು ಸಂಘಟನೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಇವತ್ತು ಬಹಳ ಚಿಂತಕರು ಹಿರಿಯರಿದ್ದಾರೆ ಇಲ್ಲಿ। ಈಗ ನಾನು ಹೇಳೋದಿಷ್ಟೇ ಈ ಒಂದು ಸಂಘಟನೆಯ ಸಸಿಯನ್ನು ಇವತ್ತು ನಾವು ನಾಟಿ ಮಾಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು ಒಂದು ಸಸಿ ಇದು ಇವತ್ತು ಈ ಸಸಿಯನ್ನು ನಾಟಿ ಮಾಡಿ ನಾವು ಇಲ್ಲಿಂದ ನಿರ್ಗಮಿಸೋದು ದೊಡ್ಡ ವಿಚಾರ ಅಲ್ಲ। ನಾಳೆ ಆ ಸಸಿಗೆ ಬೇಕಾದಂಥ ಗೊಬ್ಬರ ಹಾಕೋದಿರ್ಬೋದು ನೀರು ಉಯ್ಯೋದಾಗಿರ್ಬೋದು ಅದಕ್ಕೆ ಪೋಷಣೆ ಮಾಡೋದಿರ್ಬೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ। ಇವತ್ತೇನೋ ಈ ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಇಷ್ಟೇ ನಮ್ಮ ಜವಾಬ್ದಾರಿ ಮುಗಿದೈತೆ ಅನ್ನೋದಾದರೆ ಅದು ಸಕ್ಸಸ್ ಆಗೋದಿಲ್ಲ। ಈ ಒಂದು ಸಸಿಯನ್ನು ನಾವೆಲ್ಲರೂ ಕೂಡ ನಾವೆಲ್ಲರೂ ಗೊಬ್ಬರ ಹಾಕೋದಿರಲಿ ನೀರು ಹಾಕೋದಿರಲಿ ಪೋಷಣೆ ಮಾಡೋದಿರಲಿ ಅದರ ಮೇಲೆ ನಿರಂತರವಾಗಿ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಒಂದು ಸಸಿಯನ್ನು ಬೆಳೆಸಿದ್ದಾದರೆ ಈ ಸಸಿ ಮುಂದಿನ ದಿನಗಳಲ್ಲಿ ಒಂದು ಎಮ್ಮರವಾಗಿ ಬೆಳೆದು ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಆಲ್ದಮಾನವಾಗಿ ಬೆಳೆದು ನೊಂದವರಿಗೆ ಒಂದು ನ್ಯಾಯವನ್ನು ಕೊಡೋದ್ರ ಮುಖಾಂತರ ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡೋದ್ರ ಮುಖಾಂತರ ಅವರ ಜೊತೆಯಲ್ಲಿ ನಾವು ಇರೋದ್ರ ಮುಖಾಂತರ ಇವತ್ತು ವಿಶೇಷವಾಗಿ ಒಂದು ಉದಾಹರಣೆ ಅಂತ ಹೇಳಿಬಿಟ್ರೆ ಈ ಭಾಗದಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಒಂದು 150 ಜನ ಪಾಸ್ಟ್ಗಳಿದ್ದಾರೆ ಅದು ನಮ್ಮ ಗೌರವಾಧ್ಯಕ್ಷರಿಗೆ ಗೊತ್ತು ರಾಜ್ಯಾಧ್ಯಕ್ಷರಿಗೆ ಗೊತ್ತು ಯುವ ಘಟಕದ ಅಧ್ಯಕ್ಷರಿಗೂ ಗೊತ್ತು ನಮ್ಮದೇನಂದ್ರೆ ಇದನ್ನು ಮಾಡೋದಕ್ಕೆ ಕಾರಣ
ಭಾಗದಲ್ಲಿ ಕೆಲವಾರು ಭಾಗದಲ್ಲಿ ಚರ್ಚ್ಗಳ ಮೇಲೆ ಪಾಸ್ಟ್ಗಳ ಮೇಲೆ ನಿರಂತರವಾಗಿ ಗಲಾಟೆ ಅನ್ಯಾಯ ಮಾಡಂತ ಒಂದು ಸಂದರ್ಭಗಳನ್ನು ನಾವು ಕಣ್ಣಾರೆ ನೋಡಿದ್ದೀವಿ ನಮಗೆ ಯಾವುದೇ ಧರ್ಮ ಜಾತಿ ಭೇದ ಇಲ್ಲ ನಾವೆಲ್ಲರಿಗೂ ಕೂಡ ನೊಂದವರಿಗೆ ನ್ಯಾಯ ಕೊಡಬೇಕು ಅಂತ ಉದ್ದೇಶದಲ್ಲಿ ನಾವು ಈ ಸಂಘಟನೆಯನ್ನು ಹುಟ್ಟಾಕಿದ್ದೀವಿ ಇದು ಯಾರ ವಿರುದ್ಧನೂ ಅಲ್ಲ ಅಥವಾ ಯಾರು ಪರ ಅಲ್ಲ ನ್ಯಾಯದ ಪರವಾಗಿ ನಾವು ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಸೇರಿರತಕ್ಕಂತ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಇರತಕ್ಕಂತ ಸ್ನೇಹಿತರು ಅಣ್ಣತಮ್ಮಂದರು ತಾಯಂದಿರು ಅಕ್ಕತಂಗಿಯರು ಎಲ್ಲರ ಒಂದು ಸೇ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ ಹೊಸ ಸಂಘಟನೆನ ನಾವಿವತ್ತು ಉದ್ಘಾಟನೆ ಮೂಲಕ ನಿಮ್ಮೆಲ್ಲ ಕರೆಸಿದ್ದೀವಿ ನಮ್ಮ ಸಂಘಟನೆಯಿಂದ ನಮ್ಮ ರಾಜ್ಯ ಪ್ರಧಾನರಿಂದ ನಿಮ್ಮೆಲ್ಲರಿಗೂ ಜೈ ಭೀಮ್ ಸ್ವಾಗತ ಬಯಸ್ತಾ ಜೈ ಭೀಮ್ ಅನ್ನು ಹೇಳ್ತಾ ನಾನು ಮಾತು ಮುಂದುವರಿಸ್ತೇನೆ ಇವತ್ತು ಈ ತಾಲೂಕಿನ ಈ ರಾಜ್ಯದ ಈ ಜಿಲ್ಲೆ ಈ ತಾಲೂಕಿನ ಹಿರಿಯ ಹೋರಾಟಗಾರರಿಗೆ ಸುಮಾರು 70ರ 71ರ ದಶಕದಿಂದ ಕರ್ನಾಟಕ ದಲಿತ ಸಂಘ ಸಮಿತಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥ ಹಿರಿಯರು ಮತ್ತು ಇನ್ನೂ ಅನೇಕ ಸಂಘಟನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥ ಹಿರಿಯರಿದ್ದಾರೆ ಈ ತಾಲೂಕಲ್ಲಿ ನಾವು ಸುಮಾರು ವರ್ಷಗಳಿಂದ ನಾವು ಸಹ ದಲಿತ ಸಂಘ ಸಮಿತಿಯಲ್ಲಿ ಹೋರಾಟ ಮಾಡಿದ್ದೀವಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದಂಥ ದಲಿತ ಸಂಘ ಸಮಿತಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆನಂತರ ಬೇರೆ ಬೇರೆ ಭಾಗಗಳಾಗಿ ದಲಿತ ಸಂಘ ಸಮಿತಿ ಇವತ್ತು ಅನೇಕ ನಾಯಕತ್ವಗಳು ಅನೇಕ ಭಾಗಗಳಾಗಿದೆ ನಾವು ಮೂಲಭೂತ ನಮ್ಮ ಹಿರಿಯ ಹೋರಾಟಗಾರರದು ನಮ್ಮದೊಂದು ಸಿದ್ಧಾಂತ ತತ್ವ ಇದೆ ಬಾಬಾ ಸಾಹೇಬರಿಂದಗಡೆ ನಾವು ಯಾವತ್ತೂ ನಮ್ಮ ಉಸಿರಿರುವವರೆಗೂ ಆ ಪರಂಪೂಜ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನು ಹೇಳಿದ್ದರು ಅವರು ಏನೇ ದೇಶಕ್ಕೆ ಮೆಸೇಜ್ ಕೊಟ್ಟಿದ್ದರು ಈ ಬಹುಜನರಿಗೆ ಏನು ಮೆಸೇಜ್ ಕೊಟ್ಟಿದ್ದರು ಅದರಂತೆ ನಮ್ಮ ಮೊದಲಿಂದನೂ ಕೂಡ ನಾವು ನಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು ಕಾರಣ ಏನಂದರೆ ಇಲ್ಲಿ ಬಾಬಾ ಸಾಹೇಬರಿಂದ ಈ ದೇಶ ಬಾಬಾ ಸಾಹೇಬರಿಂದ ಸಂಘಟನೆಗಳು ಬಾಬಾ ಸಾಹೇಬರಿಂದ ಈ ದೇಶಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯಲ್ಲಿ ಶಕ್ತಿ ಸಿಗದಂಥ ಈ ಅಖಂಡ ಭಾರತದಲ್ಲಿ ಒಂದು ಇತಿಹಾಸ ಇದೆ ಅದು ಇನ್ನೂ ಈ ಭೂಮಿ ಆಕಾಶ ಇರುವವರೆಗೂ ಈ ದೇಶದ ಸಂವಿಧಾನ ಇರುವವರೆಗೂ ಈ ದೇಶದ ಮೀಸಲಾತಿ ಇರುವವರೆಗೂ ಈ ದೇಶದ ಬಾಬಾ ಸಾಹೇಬರ ಇತಿಹಾಸ ಇರುವವರೆಗೂ ಅದನ್ನು ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ ನಾವು ಹಿರಿಯರು ಈ ತಾಲೂಕಲ್ಲಿ ಇಲ್ಲಾಂದರೆ 100-150 ಜನ ಹಿರಿಯರಿದ್ದೀವಿ ನಮಗೂ 40-45 ವರ್ಷ 50 ವರ್ಷಗಳು ಆಗಿದೆ ಅದಕ್ಕೆ ನಾವೆಲ್ಲ ಒಂದು ಚರ್ಚೆ ಮಾಡಿದ್ವಿ ಈಗಿರೋ ಸಂಘಟನೆಗಳಿಗೂ ಹಿಂದೆ ಇದ್ದ ಸಂಘಟನೆಗಳಿಗೂ ನಾವು ಟ್ಯಾಲಿ ಮಾಡಿದಾಗ ಈಗಿರೋ ಸಂಘಟನೆಗಳು ಸ್ವಲ್ಪ ಹೈಟೆಕ್ ಸಂಘಗಳ ಥರ ನಮ್ಗೆ ಕಾಣುತ್ತು ಸಂಸ್ಕೃತ ಸಂಪ್ರದಾಯ ನೀತಿ ನಿಯಮಗಳು ಹಿರಿಯರು ಕಿರಿಯರು ಅನ್ನೋದು ಸ್ವಲ್ಪ ಒಂಚೂರು ಏರಿಪುರಾದಾಗ ನಾವೆಲ್ಲ ಹಿರಿಯರೆಲ್ಲ ಸೇರಿ ಒಂದು ಸಂಘಟನೆ ನಾವು ಕಟ್ಟಬೇಕು ಈ ಸಂಘಟನೆ ಹೊಸದಾಗಿ ನಾವು ಉಂಟಾಗಬೇಕು ಅಂಥೇಳಿ ದಲಿತರ ಹೆಸರಿನಲ್ಲಿ ಅನೇಕ ಸಂಘಟನೆಗಳಿದೆ ಈ ರಾಜ್ಯದಲ್ಲಿ ಈ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಅದಕ್ಕೆ ದಲಿತ ಹಿಂದುಳಿದ ಧಾರ್ಮಿಕ ಅಲ್ಪಸಂಖ್ಯಾತ ಒಕ್ಕೂಟ ಸಂಘಟನೆ ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡೆ ಇದಕ್ಕೆ ಉದ್ದೇಶ ಏನಂದರೆ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಯಾರಿಗೂ ನೋವಿಲ್ಲದೆ ಯಾರೂ ಇಲ್ಲ ಎಲ್ರಿಗೂ ತೊಂದರೆ ಇದೆ ಎಲ್ರಿಗೂ ನೋವಿದೆ ಎಲ್ಲ ಜನಾಂಗಕ್ಕೂ ದುಃಖ ಇದೆ ಎಲ್ಲ ಜನಾಂಗಕ್ಕೂ ಸಮಸ್ಯೆಗಳಿದೆ ಅದರಿಂದ ಈ 5 ವರ್ಗಗಳನ್ನು ಸೇರಿಸಿ ನಾವು ಸಂಘಟನೆ ಮಾಡೋಣ ಅಂತ ನಾವೆಲ್ಲ ಸೇರಿಕೊಂಡು ತೀರ್ಮಾನ ತಗೊಂಡ್ವಿ ಅದರಂತೆ ಆ ತೀರ್ಮಾನದಂತೆ ಒಂದು ಸಂಘಟನೆಯನ್ನು ಅದು ನೋಂದಣಿ ಕಾನೂನುಬದ್ಧವಾಗಿ ನೋಂದಣಿ ಮಾಡಿದ್ದೀವಿ ಇವತ್ತು ಈ ದಿನದಂದು ನಾವು ಈ ಸಂಘಟನೆಯನ್ನು ಇವತ್ತು ನಿಮ್ಮ ಮುಂದಗಡೆ ಸಂಘದ ಹೆಸರನ್ನು ಸಂಘದ ಸಿಂಬಲನ್ನು ಆ ಸಂಘಟನೆ ಬ್ಯಾನರಲ್ಲಿ ಮಹಾತ್ಮ ಜ್ಯೋತಿರಾವ್ ಫುಲೆ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಛತ್ರಪತಿ ಶಿವಮೊರ ಸಾಹೇಬರು ನಾರಾಯಣ ಗುರು ಸಾಹೇಬರು ಪೆರಿಯಾರ ಸಾಹೇಬರು ವಿಶೇಷವಾಗಿ ದಾದಾ ಸಾಹೇಬ್ ಕಾಂಚನಮ್ಮ ಸಾಹೇಬರು ಎಲ್ಲರನ್ನ ನಮ್ಮ ತಲೆ ಮೇಲೆ ಇಟ್ಕೊಂಡು ಅವರ ಆಶೀರ್ವಾದ ನಮಗೆ ನಿರಂತರ ಇರಲಿ ಅಂತೇಳಿ ನಾವು ಈ ಸಂಘಟನೆ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ನಿಮಗೆಲ್ರಿಗೂ ವಿಶೇಷವಾಗಿ ಇವತ್ತಿನ ದಿನ ನಾವು ಈ ರಾಜ್ಯದ ದೀಪಾವಳಿಯ ಆರ್ಥಿಕ ಶುಭಾಶಯಗಳನ್ನು ನಾವು ಹೇಳ್ತಾ ಇದ್ದೀವಿ ಈ ದೀಪಾವಳಿ ವಿಶೇಷವಾಗಿ ಒಂದು ಕೆಲವು ವಿಶೇಷವಾದ ಸ್ವಂತದ ಸುದ್ದಿಗಳು ಬೇರೆ ಇದೆ ಅದನ್ನು ನಿಮ್ಮ ಮುಂದೆ ನಾವು ಹೇಳಲೇಬೇಕು ಕಾರಣ ಏನಂದರೆ ಈ ಮನುಸಂಸ್ಕೃತದ ಭಾರತದಲ್ಲಿ ಈ ಮನುಸಂಸ್ಕೃತದ ದೇಶದಲ್ಲಿ ಬಾಬಾ ಸಾಹೇಬರು ಅದನ್ನು ಮನಸ್ಸು ಸಂಸ್ಕೃತಿನ ಅಳಿಸಿ ಸಂವಿಧಾನವನ್ನು ಕೊಟ್ಟು ಈ ಪ್ರಜಾಪ್ರಭುತ್ವ ಉಳಿಸಿದಂಥ ವ್ಯಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇಂಥ ಸಂವಿಧಾನದಲ್ಲಿ ಇಂಥ ದೇಶದಲ್ಲಿ ಎರಡನೇ ಅತ್ಯಂತ ದೊಡ್ಡ ಪಕ್ಷವಾದ
ಅತ್ಯಂತ ದೊಡ್ಡ ಪಕ್ಷವಾದ ಭಾರತದ ಭಾರತೀಯ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ದಲಿತ ಸಮುದಾಯದ ಅದಂತ ಹಿರಿಯ ಕಟ್ಟ ಕಾಂಗ್ರೆಸ್ ಪಕ್ಷದ ಕಟ್ಟಾಳದಂತ ನಮ್ಮ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿದ್ದಾರೆ ನಾವು ಈ ಪತ್ರಿಕೆ ಮೂಲಕ ಅದಕ್ಕೆ ಸ್ವಾಗತವನ್ನ ಬಯಸುತ್ತೇವೆ ವಿಶೇಷವಾಗಿ ಆನಂದನಗರ ಅದರಲ್ಲೇ 70-71 ರ ದಶಕದಲ್ಲಿ ಇದೇ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಾಬು ಜಗಜೀವನ್ ರಾಮ್ ಅವರನ್ನ ಉಪಪ್ರಧಾನಿಗಳನ್ನ ಅಧ್ಯಕ್ಷರಾಗಿ ಮಾಡಿದ್ರು ಎರಡನೇ ಅಧ್ಯಕ್ಷರಾಗಿ ಈ ಸಮುದಾಯದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ಇವತ್ತು ಪ್ರಮಾಣವಚನ ಸ್ವೀಕಾರ ನಾವು 2022 ರಲ್ಲಿ ಇದ್ದೇವೆ ಕರ್ನಾಟಕದಲ್ಲಿ ಇವರು ಎರಡನೇವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 1968-69 ರಲ್ಲಿ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ನಿಜಲಿಂಗಪ್ಪನವರು ಕೂಡ ಈ ರಾಜ್ಯದಲ್ಲಿ ಮಾಡಿದ್ರು ಕೂಡ ನಾವು ಇತಿಹಾಸ ನೋಡ್ತಾ ಇದ್ದೀವಿ ಇದೊಂದು ಇತಿಹಾಸ ದೀಪಾವಳಿ ವಿಶೇಷವಾಗಿ ದೀಪಾವಳಿ ಹಬ್ಬದ ವಿಶೇಷವಾಗಿ ಯಾವುದೇ ಸರ್ಕಾರ ಇರಬಹುದು ನಮ್ಮ ಸರ್ಕಾರದ ಯಾವುದೇ ಪಕ್ಷದ ಸರ್ಕಾರ ಯಾವುದೇ ಪಕ್ಷದ ಇರಬಹುದು ನಮಗೆ ಅದು ಬೇಕಾಗಿಲ್ಲ ಯಾವ ಸರ್ಕಾರ ಯಾವ ಪಕ್ಷ ಸರ್ಕಾರ ಏನು ಒಳ್ಳೆ ಕೆಲಸ ಮಾಡುತ್ತೋ ಅದು ನಮಗೆ ಸಂತೋಷ ಸುದ್ದಿ ಏನಂದ್ರೆ ಜನಕ್ಕೆ ಅನುಕೂಲ ಆಗುವಂತ ಕೆಲಸಗಳನ್ನು ಯಾವುದೇ ಸರ್ಕಾರ ಮಾಡಲಿ ಅದನ್ನು ನಾವು ಸ್ವಾಗತ ಮಾಡಬೇಕು ಇವತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಅನೇಕ ವರ್ಷಗಳಿಂದ ಕೇಂದ್ರ ಸರ್ಕಾರ ಉದ್ಯೋಗಗಳನ್ನು ಬಿದ್ದಿರುವ ಮೂಲೆಗೆ ಬಿದ್ದಂತ ಉದ್ಯೋಗಗಳನ್ನು ಇವತ್ತು ಕೇಂದ್ರ ಸರ್ಕಾರ ಈ ರಾಜ್ಯದ ಈ ದೇಶದ ವಿದ್ಯಾರ್ಥಿಗಳಿಗೆ ಕೊಟ್ಟಿರತಕ್ಕಂತ ಉದ್ಯೋಗಗಳಿಗೆ ಮತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಬಡ್ತಿ ಮೀಸಲಾತಿ ಅಂದ್ರೆ ಬಡ್ತಿ ಮೀಸಲಾತಿ ಬಿಟ್ಟು ಇನ್ನೊಂದು ಹೆಚ್ಚು ಹೆಚ್ಚು ಮೀಸಲಾತಿ ಪರ್ಸೆಂಟೇಜ್ ಜಾಸ್ತಿ ಪರ್ಸೆಂಟ್ ಬಂಗಕ್ಕೆ ಹೆಚ್ಚು ಮೀಸಲಾತಿಗಳನ್ನು ಕೊಟ್ಟಿರತಕ್ಕಂಥದ್ದು ಕೂಡ ನಾವು ಈ ವೇದಿಕೆ ಮೂಲಕ ಸ್ವಾಗತವನ್ನು ಮಾಡ್ತೀವಿ ಅದರ ಜೊತೆಗೆ ನಮ್ಮ ರಾಜ್ಯದ ಅಳಿಯ ನಮ್ಮ ದೇಶದ ಪ್ರಜೆ ಲಂಡನ್ನಲ್ಲಿ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಇದು ವಿಶೇಷವಾದ ಒಂದು ನಮ್ಮ ದೇಶದವರು ಅದು ಯಾವುದೇ ಧರ್ಮ ಆಗಿರಲಿ ಯಾವುದೇ ಜಾತಿ ಆಗಿರಲಿ ಅದು ಕುಲ ಆಗಿರಲಿ ನಮ್ಗೆ ಬೇಕಾಗಿಲ್ಲ ನಮ್ಮ ದೇಶದ ಪ್ರಜೆ ನಮ್ಮ ರಾಜ್ಯದ ಅಳಿಯ ಇಂಫೋಸಿಸ್ ನಾರಾಯಣ ಮೂರ್ತಿ ಸುಧಾ ಅವರ ಅಳಿಯ ಇವತ್ತು ಲಂಡನ್ ಇಡೀ ದೇಶವನ್ನು ನಮ್ಮ ಭಾರತವನ್ನು ಲಂಡನ್ನು 100 ವರ್ಷಗಳ ಆಳಂತಕ್ಕಂಥ ಇತಿಹಾಸ ಇದೆ ಅಂಥ ಲಂಡನ್ನಲ್ಲಿ ಇವತ್ತು ಆ ದೇಶಕ್ಕೆ ಪ್ರಧಾನಮಂತ್ರಿ ಆಗವರಂದರೆ ಅದು ಕೂಡ ನಾವು ನಮ್ಮ ಸಂಘಟನೆಯಿಂದ ನಮ್ಮ ವೇದಿಕೆಯಿಂದ ನಾವು ಭಾರತೀಯರಿಗೆ ಸ್ವಾಗತ ಮಾಡ್ತೀವಿ ಮತ್ತೆ ಇವದೇ ನಾವು ರಾಜ್ಯ ಸಮಿತಿ ಏನು ಮಾಡಿದ್ದೀವೋ ರಾಜ್ಯ ಸಮಿತಿ ಯಾವುದೂ ಕೂಡ ಇಲ್ಲಿ ರಾಜ್ಯ ಸಮಿತಿಯಲ್ಲಿ ಈಗ ತಾತ್ಕಾಲಿಕವಾಗಿ ಗಟ್ಟಿಯಾಗಿ ಪಿಲ್ಲರ್ಗಳನ್ನ ಎಷ್ಟು ಬೇಕು ಅಷ್ಟು ಮಾಡಿದ್ದೀವಿ ಇನ್ನೂ ರಾಜ್ಯ ಸಮಿತಿ ಮಾಡೋದಿದೆ ಜಿಲ್ಲಾ ಸಮಿತಿ ಮಾಡೋದಿದೆ ತಾಲೂಕು ಸಮಿತಿ ಮಾಡೋದಿದೆ ಈ ತಾಲೂಕಿನ ಅನೇಕ ತಾಲೂಕಿನ ಜಿಲ್ಲೆಯ ಮತ್ತು ರಾಜ್ಯಾದ್ಯಂತ ನಮ್ಮ ಹೋರಾಟಗಳು ಎಲ್ರಿಗೂ ಗೊತ್ತಿರೋ ಹಂಗೆ ಮೂಲಭೂತ ಹೋರಾಟಗಳಿದೆ ಆ ಮೂಲಭೂತ ಹೋರಾಟ ಮಾಡೋದಕ್ಕೆ ನಮ್ಮ ಸಂಘ ಯಾವತ್ತೂ ಕೂಡ ಅದು ಭಾರಿ ವೈಜ್ಞಾನಿಕವಾಗಿ ಹೋರಾಟ ಮಾಡೋದ್ರಲ್ಲಿ ಅದು ಮುಂದಿರ್ತದೆ ಇನ್ನು ಉಳಿಕೆ ವಿಚಾರಗಳನ್ನು ನಮ್ಮ ಗೌರವಾಧ್ಯಕ್ಷರು ನಮ್ಮ ಮಹಿಳಾ ಅಧ್ಯಕ್ಷರು ಅಲ್ಲ ಈಗ ನೋಡಿ ನಾನು ಬಿ ಕೆ ಅವ್ರ ಜೊತೆಲಿ ಇದ್ದವರು ಪ್ರೊಫೆಸರ್ ಬಿ ಕೃಷ್ಣ ಅವ್ರ ಜೊತೆಲಿ ಇದ್ದವರು ಅವಲ್ಲ ಅವ್ರು ಹೇಳೋರು ಬಿ ಕೆ ಅವರು ನಾನು ನನ್ನ ಇಡೀ ವಯಸ್ಸನ್ನ 23 ವರ್ಷ ಕಾಲ ವಯಸ್ಸನ್ನ ರಾಗಿ ಇಲ್ಲದ ಒಟ್ಟು ತೂರಿ ತೂರಿ ಸಾಕಾಗ್ಬಿಟ್ಟೆ ಸಿಕ್ಕರಾಬವ್ರೆ ನಾವೀಗ ತಗೊಂಡಿರೋ ತೀರ್ಮಾನ ಬಳಿ ಚೆನ್ನಾಗಿದೆ ನನಗೆ ನಾಯಕ ಅದು ಕಾಂಚನರಾಮ್ ಸಾಹೇಬರು ನಾಯಕತೆ ಪ್ರೊಫೆಸರ್ ಬಿ ಕೃಷ್ಣ ಬಿಡ್ತಾ ಇದ್ದು ಅದನ್ನು ನಾವು ಹೇಳೋದಲ್ಲ ಈ ದೇಶದಲ್ಲಿ ಬಾಬಾ ಸಾಹೇಬ್ ನಂತರ ಯಾರನ್ನ ಇದ್ದಾರಂದರೆ ನಿಜವಾದ ಬಾಬಾ ಸಾಹೇಬ್ರ ದಾದಾ ಸಾಹೇಬ್ ಕಾಂಚನರಾಮ್ ಸಾಹೇಬ್ ನಾವು ಕಾಂಚನರಾಮ್ ಸಾಹೇಬ್ರ ಹತ್ತಿದ್ದಲ್ಲಿ ನೋಡಿದ್ದೀವಿ ಅವ್ರ ಕಾಲು ಮುಕ್ಕಿದ್ದೀವಿ ಅವ್ರ ಹತ್ರ ಮಾತಾಡಿದ್ದೀವಿ ಇದರಲ್ಲಿ ನಮ್ಮ ಆನೇಕಲ್ ತಾಲೂಕು ಪುಣ್ಯವಾದ ತಾಲೂಕು ಅಂಥ ಮಹಾನ್ ಬಾಬಾ ಎರಡು ಸರಿ ಆನೇಕಲ್ ತಾಲೂಕಿಗೆ ಮೊನ್ನೆ ಶ್ರೀ ಬಿಗೋಪಾಲ್ ಸಾಹೇಬರ ನೇತೃತ್ವದಲ್ಲಿ ಎರಡು ಸರಿ ಕರೆಸಿದಂಥ ಇತಿಹಾಸ ಇದೆ ತಾಲೂಕಿಗೆ ಯಾರೇ ಕರ್ನಾಟಕದ ರಾಜ್ಯದಲ್ಲಿ ಯಾರೇ ಹೋರಾಟ ಮಾಡಲಿ ಯಾರೇ ಸಂಘಟನೆ ಮಾಡಲಿ ಅದು ಸಂಘ ಆಯಿತು ಆದರೆ ಅಧಿಕಾರದ ವಿಚಾರ ಬಂದಾಗ ಓಟು ವಿಚಾರ ಬಂದಾಗ ಸ್ವತಃ ಬಾಬಾ ಸಾಹೇಬರನ್ನೇ 1919 1935 ಸತತವಾಗಿ ಲಂಡನ್ನಲ್ಲಿ ಅರ್ಜಿ ಕೊಟ್ಟು ಓಟ್ ಸಿಕ್ಕವರೆಗೂ ಬಾಬಾ ಸಾಹೇಬರು ಈ ದೇಶದಲ್ಲಿ ಹೋರಾಟ ಮಾಡಿದ್ದಾರೆ ಓಟ್ಗೇನಂದರೆ ಆ ಓಟ್ ಕಷ್ಟ ಸಿಗ್ತಿದೆ ನಮ್ಮ ಓಟ್ಗಳು ನಮ್ಮ ಸಂಘಟನೆ ಓಟ್ಗಳು ಯಾವ ಸಂಘಟನೆ ಓಟ್ಗಳನ್ನ ಎಲ್ಲೆಲ್ಲಿ ಏನಾರು ಮಾಡೋದು ನಮ್ಗೆ ಗೊತ್ತಿಲ್ಲ ಆದರೆ ನಾವು ಎಲ್ಲ ಸಂಘಟನೆಗೂ ಒಂದು ಮೆಸೇಜ್ ಕೊಡ್ತೀವಿ ನಮ್ಮ ಓಟ್ನ ಮಾರಾಟ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ ನಮ್ಮ ಮಾರಾಟ ಮಾಡಲೂಬಾರ್ದು ಅದಕ್ಕೆ ಚುನಾವಣೆ ಫಿಕ್ಸ್ ಆದಾಗ ಚುನಾವಣೆ ಸಮಯ ಬಂದಾಗ ನಾನೇ ನನ್ನ ಅಧ್ಯಕ್ಷತೆಯಲ್ಲಿ ನಮ್ಮ ಕಂಪ್ನಿ ನಾವು ನೇರವಾಗಿ ಘೋಷಣೆ ಮಾಡ್ತೀವಿ ಯಾವನಿಗೂ ತಲೆ ಬಗ್ಸೋ ಕೆಲಸನೇ ಮಾಡಲ್ಲ ಯಾರಿಗೋಗ್ಬೇಕು ಓಟು
ಯಾವ ಗುರುತ್ಕೋಬೇಕು ಯಾವ ನಾಯಕನಿಗೋಬೇಕು ಯಾವ ಪಕ್ಷಕ್ಕೋಬೇಕು ಅಂದ್ಬಿಟ್ಟು ಅದರಲ್ಲಿ ಎರಡು ಮಾತಲ್ಲ. ಇವತ್ತು ಕೂಡ ನಮ್ಮ ಎದೆಯಲ್ಲಿ ಆ ಗುರುತು ನಮ್ಮ ಎದೆಯಲ್ಲಿ ನಾಟಿದೆ. ಅದು ಎರಡು ಮಾತಲ್ಲ. ಕೊನೆಯದಾಗಿ ಕಾಂಜಿರಾಮ್ ಸಾಹೇಬರು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ಬಂದಾಗ ಅಲ್ಲಿನ ಜನ ಕಾಂಜಿರಾಮ್ ಸಾಹೇಬ್ ಮಾಯಾವತಿ ಮೇಡಮ್ಗೆ ಬುಲೋ ಮಾಯಾವತಿ ಮೇಡಮ್ಗೆ ಬುಲೋ ಅಂತ ಘೋಷಣೆ ಮಾಡಿದ್ರು. ಅಂದರೆ ಕಾಂಜಿರಾಮ್ ಸಾಹೇಬ್ ಹೇಳಿದ್ರು, ನಾನು ಇಲ್ಲಿದ್ದೀನಿ, ಮಾಯಾವತಿ ಮೇಡಮ್ ಬರ್ತಾರೆ, ಇನ್ನೆಲ್ಲ ನಾಯಕರು ಬರ್ತಾರೆ, ಅಲ್ಲಾದರೆ ಎಲ್ಲರೂ ಒಂದಲ್ಲ ಒಂದು ದಿವಸ ಸಾಯ್ತಾರೆ. ಆದರೆ ನಾನು ಕೊಟ್ಟಿರ್ತಕ್ಕಂಥ ನಾಯಕ ಇದರಲ್ಲ, ಆ ನಾಯಕ ಬರೋದು 5 ವರ್ಷದ ಸರಿ ಬ್ಯಾಲೆಟ್ ಪೇಪರ್ ಬರ್ತಾರೆ ನಾಯಕ. ಆ ನಾಯಕನ ಸಾವಿಲ್ಲ, ಅವರೇ ನಿಮ್ಮ ನಾಯಕ. ಏನು ಆ ನಾಯಕ ಅಂದರೆ ಯಾರು? ಆ ನಾಯಕನ ಆನೆ ಎಲಿಫ್ಯಾಂಟ್ ಅಂತ ಸಾಹೇಬ್ರು ಹೇಳಿದ್ದಾರೆ ನನಗೆ. ಇವತ್ತು ಕೂಡ ನಾವು ಕಾಂಗ್ರೆಸ್ ಸಾಹೇಬ್ ಬರ್ತಾರೆ, ಅದು ಎರಡು ಮಾತಿಲ್ಲ. ಬಹುಜನ ಸಮಾಜ ಪಾರ್ಟಿಯಲ್ಲಿ ಅನೇಕ ಏರುಪೇರಲಾಗಿರ್ಬೋದು, ಏನೇನು ಆಗಿರ್ಬೋದು, ನಮ್ಗೆ ಅದು ಬೇಕಾಗಿಲ್ಲ. ನಾವು ಕಾಂಗ್ರೆಸ್ ಸಾಹೇಬ್ರ ಅನೇಕಗಳನ್ನು ಆ ಚುನಾವಣೆ ಬಂದಾಗ ನಾವು ಚುನಾವಣೆ ತಕ್ಕಂಥ ನಾವು ಮತ ಹೆಂಗೆ ಕೊಡ್ಬೇಕು ಅಂದ್ಬಿಟ್ಟು ನಮ್ಮ ಕಾರ್ಯಕರ್ತ ಸಮಿತಿ ಇದೆ, ಸ್ಟೇಟ್ ಕಂಪ್ನಿ ಇದೆ, ನಾವು ಚರ್ಚೆ ಮಾಡ್ತೀವಿ. ನಾವು ಬಾಬಾ ಸಾಹೇಬ್ರ ಹಿಂದ್ಗಡೆ ಇದ್ದೀವಿ, ನಮ್ಗೆ ಬೇರೆಯವ್ರಿಗೆ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ನೀವೆಲ್ಲರೂ ನಮ್ಮ ಸಂಘಟನೆಗೆ ಸಹಕರಿಸ್ಬೇಕು. ನಾನು ನಿಮ್ಮ ಜೊತೇಲಿ ಇದ್ದವನೇ, ನೀವು ನಮ್ಮ ಜೊತೇಲಿ ಇರೋರೆ, ನಾವೊಂದು ರೀತಿ ಹೋರಾಟಗಾರರು, ನೀವೊಂದು ರೀತಿ ಹೋರಾಟಗಾರರು. ನಮ್ಮ ಸಂಘಟನೆ ಸ್ವಲ್ಪ ಉಳಿಸ್ಕೊಳ್ಳಿ, ನಮ್ಮ ಸಂಘಟನೆ ಉಳಿಸಿ ನಮ್ಮ ಸಂಘಟನೆ ಸ್ವಲ್ಪ ಬೆಳೆಸ್ಬೇಕಂತೇಳಿ ನಿಮ್ಮೆಲ್ಲರಿಗೂ ಭೀಮಸ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ದೇವ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟ ರಾಜ್ಯ ಸಮಿತಿ ಜಾತ್ಯತವಾದ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯ ಪದಾಧಿಕಾರಿಗಳೇ ಹಾಗೂ ದೊಡ್ಡ ಹೋರಾಟಗಾರರೇ ಮತ್ತು ನಮ್ಮ ವರದಿ ಮಾಧ್ಯಮದವರು, ಇವತ್ತು ಈ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಹುಟ್ಟಿ ಬಾರದೇ ಇದ್ದರೆ ಈ ದಲಿತರುಗಳು ಗಾಳಿಯಲ್ಲಿ ಒಣಗಿದ ತರಗು ಎಲೆಯಂತೆ ತೇಲಿ ಹೋಗ್ತಾ ಇದ್ರು. ಅವರು ಅಸಮಾನತೆ, ಅನ್ಯಾಯ ಮತ್ತು ಶೋಷಣೆಗಳ ಬಗ್ಗೆ ಹೋರಾಟ ಮಾಡಿದ್ದಾರೆ. ಒಂದು ಸುಂದರವಾದ ಈ ದೇಶದ ಎಲ್ಲ ಜನಾಂಗಕ್ಕೂ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಅವರು ಯಾವತ್ತೂ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸ್ವಾಭಿಮಾನವನ್ನು ಯಾರಿಗೂ ಅವರು ಮಾರಾಟ ಮಾಡಿಕೊಂಡಿಲ್ಲ. ಅವರು ಸಹ ಮುಂದಿನ ಈ ಚುನಾವಣೆಯಲ್ಲಿ ಅವ್ರಿಗೂ ಶುಭವಾಗಲಿ ಅಂತೇಳಿ, ಅವರಿಗೆ ಸಾರಿ ನಾಯಕರಾಗಲಿ ಶಾಸಕರಾಗಲಿ ಅಂತೇಳಿ ನಾನು ಈ ಸಭೆಯಿಂದ ಈ ಸಭೆಯಲ್ಲಿ ಇವತ್ತು ನಾನು ಕೋರ್ತೀನಿ. ಸೊ ಜೊತೆಗೆ ಅವರ ಒಂದು ಗುರಿ ಉದ್ದೇಶ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಒಂದು ಸ್ಫೂರ್ತಿ ಇದೆ. ಹೀಗಾಗಿ ಇವತ್ತು ಈ ಸಂಘಟನೆಯಿಂದ ಈ ಸಂಘಟನೆ ತುಂಬ ವಿಶೇಷವಾಗಿ ಎಲ್ಲ ಜನಾಂಗ ಎಲ್ಲ ಧರ್ಮಗಳನ್ನು ಹೊಂದಿದೆ. ಈಗ ನಮಗೂ ನೋವಾಗ್ತದೆ. ಈಗಾಗಲೇ ಸರ್ಕಾರ ಈಗ ಹಾಲಿ ಒಬ್ಬ ಶಾಸಕರು ಮುಸ್ಲಿಮರ ಮತ್ತು ಕ್ರೈಸ್ತರ ಅವರ ಟೂಗೆ ಮೀಸಲಾತಿಯನ್ನು ವಜಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೋವಾಗಿದೆ. ಅವರ ಮೇಲೆ ಒಂದನೇ ದೃಷ್ಟಿ ಬಿಟ್ಟಿದೆ ಸರ್ಕಾರ. ಈಗ ಎರಡನೇ ದೃಷ್ಟಿ ಈ ದಲಿತರ ಮೇಲೆ ಬೀಳ್ತೈತೆ. ಎರಡನೇ ದೃಷ್ಟಿ ಅಂದರೆ ಈ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಮತ್ತು ನಮ್ಮ ಮೀಸಲಾತಿನೇ ಕೇಳ್ತಾರೆ. ಈಗ ಫಸ್ಟ್ನೇ ಗುರಿ ಮುಸ್ಲಿಮರು ಮತ್ತು ಕ್ರೈಸ್ತರ ಮೇಲೆ ಬಿದ್ದು ಅವರ ಮೀಸಲಾತಿ ವಜಾ ಮಾಡಬೇಕಂತೇಳಿ ಒಬ್ಬ ಹಾಲಿ ಶಾಸಕರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿನ ಭೇಟಿ ಮಾಡಿದ್ದಾರೆ. ಅವ್ರು ಹೇಳ್ಕೊಂಡಷ್ಟು ಸುಲಭ ಅಲ್ಲ. ಕ್ರೈಸ್ತರು ಮುಸ್ಲಿಮರು ಏನೋ ಅಷ್ಟು ದೇಶಕ್ಕೆ ಏನೋ ಅಷ್ಟು ಏನೋ ಅವ್ರು ತಿಳ್ಕೊಂಡ ರೀತಿಯಲ್ಲಿ ಅವರು ವೇಸ್ಟ್ಗಳೇನಲ್ಲ. ಈ ದೇಶದ ಅವರು ಮೂಲಭೂತ, ಅವರು ಒಂದು ನಾಗರಿಕರು, ಅವರು ಓಟ್ ಬೇಕು ಇವರಿಗೆ. ಅವ್ರ ಮೀಸಲಾತಿನ ತೆಗೆದ್ರೆ ನೆಕ್ಸ್ಟ್ ಮೀಸಲಾತಿ ಕಂಡು ಬಿಡೋದು ನಮ್ಮ ದಲಿತರ ಮೇಲೆ ಬಿಡ್ತದೆ ಇವ್ರಿಗೆ ಈಗಿರತಕ್ಕಂಥ ಸರ್ಕಾರ. ಇದರಿಂದ ನಮ್ಮ ಈ ಸಂಘಟನೆ ತುಂಬ ಚೆನ್ನಾಗಿದೆ. ಈ ಸಂಘಟನೆಯಲ್ಲಿ ಇರತಕ್ಕಂಥ 2 ಬಾರಿ 2 ಶಾಸಕರುಗಳು ನನಗೂ ನೋವಾಗ್ತದೆ. ದಯಮಾಡಿ ಸ್ನೇಹಿತರು ತಪ್ಪು ತಿಳಿಬಾರ್ದು. ಒಂದು ಕಡೆ ಒಂದು ನಮ್ಮ ಸಂಪಂಗಿ ಅವರಿಗೆ ಸಂಘಟನೆಯಲ್ಲಿ ಗೆದ್ದು ಶಾಸಕರಾಗ್ತಾರೆ, ಇನ್ನೊಂದು ಕಡೆ ನಮ್ಮ ಮಹೇಶ್ ಅವರು ಸಂಘಟನೆಯಲ್ಲಿ ಶಾಸಕರಾಗ್ತಾರೆ. ಅವರೆಲ್ಲೋ ಒಂದು ಯಾವುದೋ ಒಂದು ಕೋಮುವಾದಿ ಪಕ್ಷದ ಜೊತೆ ಸೇರ್ಕೊತಾರೆ, ಈ ದಲಿತರಿಗೆ ಅನ್ಯಾಯ ಮಾಡ್ತಾರೆ. ಈ ಸಂಘಟನೆ ತುಂಬ ಚೆನ್ನಾಗಿದೆ, ಖುಷಿಯಾಗ್ತದೆ ನನಗೆ. ಲಕ್ಷ್ಮಣ ಅವರು ಹೇಳೋ ರೀತಿ ನೋಡಿದ್ರೆ ಇದನ್ನು ರಾಜ್ಯದಲ್ಲಿ ಬೆಳೆಸಬೇಕು, ರಾಜ್ಯದಲ್ಲಿ ಹೋರಾಟ ಮಾಡಬೇಕು. ಈ ದಲಿತರು, ಈ ಮುಸ್ಲಿಮರು, ನಾವು ಕ್ರಿಶ್ಚಿಯನ್ನರು, ಅವೆಲ್ಲ ಒಂದು ಒಂದು ಬಳಗದವರು, ಒಂದು ಕುಟುಂಬದ ಇರ್ತಕ್ಕಂಥ ವ್ಯಕ್ತಿಗಳು ನಾವು. ನಮಗೆ ಅನ್ಯಾಯ ಆದಾಗ, ದೌರ್ಜನ್ಯ ಆದಾಗ, ನಮಗೆ ಶೋಷಣೆ ಆದಾಗ, ನಮಗೆ ಅಸಮಾನತೆ ಕಂಡು ಬಂದಾಗ ನಾವು ಇಡೀ ಆನೇಕ ತಾಲೂಕಲ್ಲ, ಬ್ರದರ್ ಶ್ರೀ ರಾಮವ್ರೆ, ಈ ರಾಜ್ಯದಲ್ಲಿ ಇಡೀ ತಾಲೂಕಲ್ಲಿ ಒಂದೊಂದು ಇದನ್ನು ಸಂಘಟನೆ ಬೆಳೆಸ್ಕೊಂಡು ಬರಬೇಕು. ಈ ಸಂಘಟನೆಯಿಂದ ನಮ್ಮ ಜನಾಂಗಕ್ಕೆ ಏನು ಅನ್ಯಾಯ, ನಮ್ಮ ಅನ್ಯಾಯಗಳನ್ನ, ನಮ್ಮ ಹಕ್ಕುಗಳನ್ನ ಕಿತ್ಕೊತಾರೆ, ಅದಕ್ಕೆ ನಾವು ಹೋರಾಟ ಮಾಡಬೇಕು. ನಾವು ಅಂತೇಳಿ
ನಾನು ಇವತ್ತು ಸಂತೋಷ ಆಗಿದೆ ಇವತ್ತು ನಮಗೂ ನೋವಾಗ್ತಾ ಇದೆ ಈ ಸಂಘಟನೆಯಿಂದ ದಯಮಾಡಿ ಪದಾಧಿಕಾರಿಗಳು ಮುಖ್ಯಮಂತ್ರಿಗಳು ನೀವು ಒಂದು ಮನವಿ ಕೊಡಬೇಕು ಅಂತ ನಾನು ಕೋರ್ತೀನಿ ಕಾರಣ ಮುಸ್ಲಿಮರ 2A ಮತ್ತು ಕ್ರೈಸ್ತರ 2A ಎರಡು ಮಿಸಲಾತಿನ ವಜಾ ಮಾಡಿ ಕಿತ್ತುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇದು ನೋವಾಗಿದೆ ಇದು ನಮ್ಮ ಸಂಘಟನೆಯಿಂದ ಪದಾಧಿಕಾರಿಗಳು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಅವರೇನು ಕೊಡ್ತಾರೆ ಆ ಶಾಸಕರು ಅವರ ಮಿಸಲಾತಿನ ವಜಾ ಮಾಡಿ ಅಂತ ಹೇಳ್ತಾರೆ ಮುಸ್ಲಿಮರದು ಕ್ರಿಶ್ಚಿಯನ್ರದು ಸೊ ಇದರಿಂದ ನಾವು ಅವರನ್ನ ಈ ರೀತಿ ವಜಾ ಮಾಡೋದನ್ನ ಇಡೀ ರಾಜ್ಯದ ದಂಗೆ ಹೇಳ್ತೀವಿ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಬೇಕು ಅಂತೇಳಿ ನಾನು ಇವತ್ತು ನಮ್ಮ ಸಂಘಟನೆ ಪರವಾಗಿ ನನ್ನನ್ನು ಕರೆದು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಂಘದ ಪದಾಧಿಕಾರಿಗಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಮಾಡಿ ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಹೋರಾಟ ಮಾಡುತ್ತಾ ಈ ಜನಾಂಗಕ್ಕೆ ಅನ್ಯಾಯ ಬಂದಾಗ ಪ್ರತಿಭಟಿಸಿ ನ್ಯಾಯ ತಗೊಳ್ಳೋದಕ್ಕೆ ನಾವೆಲ್ಲ ಒಟ್ಟಿಗೆ ಇದ್ದು ಹೋರಾಟ ಮಾಡಬೇಕಂತೇಳಿ ನಾನು ಈ ಸಂಘಟನೆಯಿಂದ ಸಂಘ ಪದಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಜೈ ಭಾರತ್ ಜೈ ಭೀಮ್ ಅಂತ ಹೇಳ್ತೀನಿ ಸ್ವಾಗತವನ್ನು ಮಾಡ್ತೇನೆ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯ ಮುಖಂಡರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಭೀಮ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ ನಾನು ಹೇಳ್ತೇನೆ ಇವತ್ತು ಪ್ರಥಮ ಬಾರಿಗೆ ಚಂದಾಪುರ ಸರ್ಕಲ್ನಲ್ಲಿ ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟ ರಾಜ್ಯ ಸಮಿತಿ ಏನಿವತ್ತು ಸಂಘಟನೆ ಹೊಸದಾಗಿ ಇದಾಗಿದೆಯೋ ಅದರಲ್ಲಿ ನನಗೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿ ನನಗೆ ನೇಮಕವನ್ನು ಮಾಡಿದ್ದಾರೆ ಅದಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಇವತ್ತು ನಾವು ಹೋರಾಟ ಯಾಕೆ ಮಾಡಬೇಕು ಅಂದರೆ ಮಹಿಳೆಯರಿಗೆ ಇವತ್ತು ಏನೇನು ಆಗ್ತಾ ಇದೆ ಈ ಸಮಾಜದಲ್ಲಿ ಅಂತಕ್ಕಂಥದ್ದನ್ನು ಎಲ್ಲರೂ ತಾವು ಎಲ್ಲರಿಗೂ ತಿಳಿದಿರೋ ವಿಷಯನೇ ಈಗ ಮೊನ್ನೆ ತಾನೇ ಮಳವಳ್ಳಿನಲ್ಲಿ 10 ವರ್ಷದ ಮಗು ಮೇಲೆ ಒಂದು ಅತ್ಯಾಚಾರ ಆಯಿತು ಕೊಲೆ ಆಯಿತು ಈಗ ನಿನ್ನೆ ಇಲ್ಲ ಮೊನ್ನೆ ತಾನೇ ಒಬ್ಬ ಸಚಿವರು ಮಹಿಳೆಯ ಮೇಲೆ ಕಪಾಳ ಮೋಕ್ಷ ಮಾಡಿದ್ದಾರೆ ಹೀಗೆ ಮಹಿಳೆಯರ ಮೇಲೆ ನಿತ್ಯ ನಿರಂತರವಾಗಿ ಅತ್ಯಾಚಾರಗಳು ನಡೀತಾ ಇದೆ ಅಪಮಾನಗಳು ನಡೀತಾ ಇದೆ ದೌರ್ಜನ್ಯಗಳು ನಡೀತಾ ಇದೆ ಇದನ್ನೆಲ್ಲ ನಾವು ಒಂದು ಈ ಸಂಘಟನೆಯ ಮುಖಾಂತರ ನಾವು ಇದನ್ನೆಲ್ಲ ಮಟ್ಟ ಹಾಕಬೇಕು ಅನ್ನೋದರ ಒಂದು ಮಹಿಳೆಯರು ಒಗ್ಗಟ್ಟಾಗಿ ನಾವೆಲ್ಲ ಇವತ್ತು ಈ ಸಂಘಟನೆಯಲ್ಲಿ ವಿಶೇಷ ಏನಪ್ಪ ಅಂದರೆ ಎಲ್ಲ ಜಾತಿ ವರ್ಗದವರು ಜಾತಿ ಭೇದವಿಲ್ಲದೆ ಎಲ್ಲ ಹೆಚ್ಚಾಗಿ ಹೇಳಬೇಕಂದ್ರೆ ಕ್ರೈಸ್ತ ಬಾಂಧವರು ಇದರಲ್ಲಿ ಹೆಚ್ಚಾಗಿ ಪಾಲ್ಗೊಂಡಿದ್ದಾರೆ ಮತ್ತು ಈ ಮಹಿಳೆಯರು ಭಾಳಷ್ಟು ಜನ ಇವತ್ತು ಹಬ್ಬ ಅಂತ ಹೇಳಿ ಭಾಳ ಕಡಿಮೆ ಬಂದಿದ್ದಾರೆ ಜನಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಮಹಿಳೆಯರಿಗಾಗಿ ಅವರು ಪಟ್ಟಂಥ ಅವರ ಚಿಂತನೆ ಅವರ ಹೋರಾಟ ಎಷ್ಟು ಒಂದು ಪ್ರಬಲವಾಗಿತ್ತು ಅನ್ನೋದು ಹೇಳಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದರ್ಶನ ಅವರ ಆಲೋಚನೆ ಅವರ ಮಾರ್ಗದರ್ಶನದಲ್ಲಿ ನಾವು ನಡೀಬೇಕು ಅಂತ ಇವತ್ತು ನಾವು ಮಹಿಳೆಯರ ನಾವೊಂದು ಸಂಘಟನೆಯನ್ನು ಈ ಹೊಸ ಸಂಘಟನೆಯಲ್ಲಿ ನಾವು ಬೆಳೆಸಲಿಕ್ಕೆ ನಾವು ಬಂದಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಅವರು ಕಾನೂನು ಮಂತ್ರಿ ಆಗಿದ್ದಾಗಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡ್ತಾರೆ ಆ ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಆ ಹಿಂದೂ ಕೋಡ್ ಬಿಲ್ಲಲ್ಲಿ ಏನಪ್ಪ ಒಳಗೊಂಡಿರುತ್ತೆ ಅಂದರೆ ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಮಹಿಳೆಯರ ಹಕ್ಕಿನ ಬಗ್ಗೆ ಮಹಿಳೆಯರಿಗೆ ಆಸ್ತಿ ಹಕ್ಕಿನ ಬಗ್ಗೆ ಮತ್ತು ಹಲವಾರು ಮಹಿಳೆಯರ ವಿವಾಹ ವಿಚ್ಛೇದನದ ಬಗ್ಗೆ ಇರ್ಬೋದು ಮತ್ತು ಮಹಿಳೆಯರ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನದ ಬಗ್ಗೆ ಇರ್ಬೋದು ಮಹಿಳೆಯರಿಗೆ ಈ ರೀತಿ ಆರ್ಥಿಕವಾಗಿ ಮಹಿಳೆಯರನ್ನ ಸಫಲತೆಗಾಗಿ ಒಬ್ಬ ಮಹಿಳೆ ಆದವಳು ತನ್ನ ಆರ್ಥಿಕತೆಗಾಗಿ ಸಫಲತೆಗಾಗಿ ಕಾನೂನಿನ ಮೊರೆ ಹೋಗಿದ್ದೇ ಆದಲ್ಲಿ ಆಕೆಗೆ ಕಾನೂನುಗಳು ಸುಲಭವಾದ ರೀತಿಯಲ್ಲಿ ಆಕೆ ಕೈಯನ್ನು ಹಿಡಿಬೇಕು ಅಂತಕ್ಕಂಥ ಪ್ರಶ್ನೆ ಈ ಥರ ಅಂಶಗಳನ್ನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ನಲ್ಲಿ ಮತ್ತು ಭಾರತದ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪಾರ್ಲಿಮೆಂಟು ಆವತ್ತಿನ ದಿವಸ ಜವಾಹರಲಾಲ್ ನೆಹರು ಸರ್ಕಾರ ಇದ್ದಿದ್ದರಿಂದ ಆ ಹಿಂದೂ ಕೋಡ್ ಬಿಲ್ ಅದು ಪಾಸಾಗೋದಿಲ್ಲ ಅದು ನೆಲ ಕಚ್ಚುತ್ತೆ ಆ ಒಂದು ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಲೋಚನೆಯನ್ನು ಮಾಡ್ತಾರೆ ಈ ದೇಶದಲ್ಲಿ ಅರ್ಧದಷ್ಟು ಸಂಖ್ಯೆ ಮಹಿಳೆ ಹೊಂದಿದ್ದಾಳೆ ಆ ಮಹಿಳೆಯರಿಗೆ ಇವತ್ತು ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಆ ಮಹಿಳೆಯರಿಗೆ ಇವತ್ತು ಒಂದು ಆಸ್ತಿ ಹಕ್ಕು ಇಲ್ಲ ಅವರಿಗೆ ಒಂದು ಅಧಿಕಾರ ಸಿಗ್ತಾ ಇಲ್ಲ ಅಂದಮೇಲೆ ನಾನು ಯಾವ ರೀತಿ ಸಚಿವರಾಗಿ ಮುಂದುವರಿಲಿ ಈ ಸ್ಥಾನದಲ್ಲಿ ಅಂತ ಹೇಳಿ ಅವರು ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆಯನ್ನು ಹೊತ್ತುಕೊಂಡು ರಾಜೀನಾಮೆಯನ್ನು ಕೊಡ್ತಾರಲ್ಲ ಅದನ್ನು ಇವತ್ತು ಸುವರ್ಣಾಕ್ಷರದಲ್ಲಿ ಬರೆದಿಡ್ತಕ್ಕಂಥ ದಿನ ಅಂತ ನಾನು ಭಾವಿಸ್ಕೊಳ್ತೇನೆ ಯಾಕಂದರೆ ಇವತ್ತಿನ ದಿನಗಳಲ್ಲಿ ಒಬ್ಬ ಪ್ರತಿನಿಧಿಯಾಗಲಿ ನಾನು ಶಾಸಕ ಒಂದು ಕುರ್ಚಿಗಾಗಿ ಒಂದು ಅಧಿಕಾರಕ್ಕಾಗಿ ನಾನು ಶಾಸಕನಾಗಬೇಕು ನಾನು ಸಚಿವನಾಗಬೇಕು ನಾನು MLA ಆಗಬೇಕು ಅಂತ ಹೇಳಿ ಇನ್ನೊಬ್ಬರ ತಲೆಯನ್ನು ಕಡಿಯುವಷ್ಟರ ಮಟ್ಟಿಗೆ ನಮ್ಮ ನಾಯಕರು ತಯಾರಾಗಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹುದ್ದೆ ಮುಖ್ಯವಾಗಿರಲಿಲ್ಲ
ಅವರಿಗೆ ಅಧಿಕಾರ ಮುಖ್ಯವಾಗಿರಲಿಲ್ಲ ಈ ದೇಶದಲ್ಲಿ ಮಹಿಳೆ ಮುಂದೆ ಬರಬೇಕು ಈ ದೇಶದಲ್ಲಿ ಮಹಿಳೆಯಾದವಳು ಸ್ವಾಭಿಮಾನದಿಂದ ತಲೆ ಎತ್ತಿಕೊಂಡು ಬದುಕಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರ್ತಾರಲ್ಲ ಇದು ಯಾರು ಮಾಡಲಿಕ್ಕೆ ಸಾಧ್ಯ ಇವತ್ತಿನ ದಿವಸ ಅದನ್ನ ಇವತ್ತು ಈ ದೇಶದಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಅವರ ಋಣವನ್ನ ತೀರಿಸಬೇಕಾಗಿದೆ ನಾವು बाबा साहेब अंबेडकर ಅವರು ಕೊಟ್ಟಂತ ಅವರು ಮಹಿಳೆಯರಿಗೆ ಕೊಟ್ಟಂತ ಅಧಿಕಾರಗಳಾಗಿರಬಹುದು ಹಕ್ಕು ಬದ್ಧತೆಗಳಾಗಿರಬಹುದು ಅವನ್ನೆಲ್ಲಾನು ನಾವು ಈ ಎಲ್ಲಾ ಜನತೆಗಳ ಜನರ ಮನಸ್ಥಿತಿಗಳು ಏನಿದೆಯೋ ಇವತ್ತು ಅದನ್ನ ನಾವು ಅರ್ಥ ಮಾಡಿಕೊಂಡು ಈ ಜನರ ಮಧ್ಯೆ ಅವರು ಹೇಳಿದ್ದಾರೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯನ್ನ ನಾವು ಜನಗಳ ಮಧ್ಯೆ ಯಾವಾಗ ತಗೊಂಡು ಹೋಗ್ತೀವಿ ನಾವು ಆ ತಗೊಂಡು ಹೋಗೋದು ಮುಖಾಂತರ ಜನಗಳ ಮಹಿಳೆಯರ ಕುಂದುಕೊರತೆಗಳಾಗಿರಬಹುದು ಅವರಲ್ಲಿ ಒಂದು ಅಸಮಾನತೆ ಅತ್ಯಾಚಾರಗಳಾಗಿರಬಹುದು ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡುತ್ತಾ ನ್ಯಾಯಪರವಾದಂತ ನ್ಯಾಯಬದ್ಧವಾದಂತ ಹೋರಾಟವನ್ನ ಮಾಡುತ್ತಾ ನಾವು ಈ ಸಂಘಟನೆಯನ್ನ ಮುಂದಿನ ದಿನಗಳಲ್ಲಿ ಬಹಳ ಜಿಲ್ಲೆಗಳಲ್ಲಿ ಆಗಿರಬಹುದು ತಾಲೂಕುಗಳಲ್ಲಿ ಆಗಿರಬಹುದು ಮತ್ತೆ ಎಲ್ಲಾ ಗ್ರಾಮದಲ್ಲಿಯೂ ಸಹ ಹೋಗಿ ನಾವು ಅದನ್ನ ಹೇಳುವುದರ ಮುಖಾಂತರ ಜನನ್ನ ಒಂದು ಪರಿವರ್ತನೆ ಮಾಡುವುದರ ಮುಖಾಂತರ ಈ ಸಂಘಟನೆಯನ್ನ ಬೆಳೆಸಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಇಷ್ಟೇ ನನ್ನ ಮಾತನ್ನ ಮುಗಿಸ್ತೀನಿ ಕ್ರೈಸ್ತ ಅಲ್ಪಸಂಖ್ಯಾತರ ಒಕ್ಕೂಟ ಇವದೇ ವಸದಾಯ ನಾತಾ ಇಲ್ಲ ಇವತ್ತು ಎರಡನೇ ಸಾರಿ ಆಗ್ತಾ ಇದೆ 10 ವರ್ಷಗಳ ಹಿಂದೆ ಈ ಒಂದು ಬ್ಯಾನರ್ ಅಡಿ ಒಂದು ಬಾಗೂರಲ್ಲಿ ಒಂದು ಘಟನೆ ಆದಾಗ ಕ್ರೈಸ್ತರ ಮೇಲೆ ಅಲ್ಲ ಆದಾಗ ನಾವು ಸುಮಾರು 10,000 ಜನ ಸೇರಿಸಿ ಒಂದು ದೊಡ್ಡ ಹೋರಾಟವನ್ನ ಮಾಡಿದ್ವಿ ಇವತ್ತು ಇದು ಸ್ಥಗಿತ ಆಗಿತ್ತು ಕಾರಣದಿಂದ ನಮ್ಮ ಎಲ್ಲ ಹೋರಾಟಗಾರರು ನಮ್ಮ ಲಕ್ಷ್ಮಣ್ಣ ಸೀಕರಾಮ ಅವರ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಅಂತ ಚಿನ್ನಪ್ಪನವರು ಎಲ್ಲರೂ ಸೇರಿ ಮತ್ತೆ ಇದಕ್ಕೆ ಜೀವ ಕಳೆ ಕೊಡ್ತಾ ಇದ್ದೀರಿ ಇದು ಯಾವುದೇ ಮುಂದಿನ ದಿನಗಳಲ್ಲಿ ಫೈಲೂರ್ ಆಗಬಾರದು ಅದರಿಂದ ಬಂದಂಗಳ ನಾನು ಜಾಸ್ತಿ ಮಾತಾಡಲ್ಲ ಈ ಒಂದು ಇವತ್ತು ಉದ್ಘಾಟನೆ ಆಗಿರೋದು ಒಂದು ತುಂಬಾ ಸಂತೋಷಕರ ವಿಚಾರ ಹಾಗಾಗಿ ಎಲ್ಲ ಪದಾಧಿಕಾರಿಗಳನ್ನು ನಾನು ಸ್ವಾಗತ ಬಯಸ್ತಾ ಮೊದಲೇದಾಗಿ ಇಷ್ಟು ಜನ ನೀವು ಮಾಧ್ಯಮ ವರ್ಗದವರು ಬಂದಿದ್ದೀರಾ ನಿಮಗೂ ಒಂದು ಸ್ವಾಗತ ಬಯಸ್ತಾ ಯಾಕಂದ್ರೆ ಮಾಧ್ಯಮ ವರ್ಗ ಇವತ್ತು ಸಮಾಜವನ್ನ ತಪ್ಪು ತಿದ್ದುಗಳನ್ನು ಸರಿಪಡಿಸೋರೇ ಮಾಧ್ಯಮದವರು ಇವತ್ತೆಲ್ಲ ಕೆಲವು ಮಾಧ್ಯಮದವರು ಮಾರಾಟ ಆಗಿಬಿಟ್ಟಿದ್ದಾರೆ ಅದನ್ನ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಲ್ಕತ್ತಾದಲ್ಲಿ ಒಂದು ಮಾತು ಹೇಳ್ತಾರೆ ಸುಮಾರು 5 ಲಕ್ಷ ಜನ ಸೇರಿಸಿ ಭಾಷಣ ಮಾಡಬೇಕಾದ್ರೆ ಕಲ್ಕತ್ತಾದಲ್ಲಿ ನನ್ನ ಸಂವಿಧಾನ ಮೇಲೆ ನನಗೆ ನಂಬಿಕೆ ಇಲ್ಲ ನಾವು ಪಾರ್ಲಿಮೆಂಟ್ರಿಗೆ ಹೋಗ್ತಿರೋ ಬಿಡ್ತಿರೋ ಸೆಕೆಂಡರಿ ಅಧಿಕಾರ ಮುಖ್ಯನೇ ಆದರೂ ನಮಗೆ ಅಧಿಕಾರ ಹಿಡಿಯಕ್ಕೆ ಕಷ್ಟ ಇದೆ ಎಲ್ಲ ಬಡತನದಲ್ಲಿ ಇದ್ದಾರೆ ನಮ್ಮ ಜನ ಅದನ್ನ ನನ್ನ ಸಂವಿಧಾನ ಮೇಲೆ ಕೊಡೋ ನನಗೆ ನಂಬಿಕೆ ಇಲ್ಲ ಸಂವಿಧಾನ ಉಳಿತದೋ ಇಲ್ತದೋ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಕೋಮುವಾದಿಗಳಿದ್ದಾರೆ ಅದರಿಂದ ನಮ್ಮ ದಲಿತರು ಹಿಂದುಳಿದ ವರ್ಗದ ಈ ದೇಶದ ಜನ ಶೋಷಿತ ವರ್ಗದವರು ಎಲ್ಲರೂ ಗಟ್ಟಿಯಾಗಿ ಒಗ್ಗಟ್ಟಾದ್ರೆ ನಾವು ಹಕ್ಕುಗಳನ್ನು ಪಡೆಯಬಹುದು ಅಂತ ಹೇಳಿ ಬಾಬಾ ಸಾಹೇಬರು ಹೇಳಿ ಇವತ್ತು ನಮ್ಮ ಕಣ್ಮರೆ ಆಗಿದ್ದಾರೆ ಅದರಿಂದ ನಾವು ನಮ್ಮ ರಾಜಕೀಯ ಪ್ರಯತ್ನ ಮಾಡೋಣ ರಾಜಕೀಯ ವಿಧಾನಸೌಧಕ್ಕೆ ಹೋಗೋ ಪ್ರಯತ್ನ ಮಾಡೋಣ ಪಾರ್ಲಿಮೆಂಟ್ರಿಗೆ ಹೋಗಿ ಪ್ರಯತ್ನ ಮಾಡೋಣ ಆದರೆ ಅಲ್ಲಿ ಕೂತಿರೋರೆಲ್ಲ ಚಮಚಗಳಾಗಿಬಿಟ್ಟಿದ್ದಾರೆ ಗುಲಾಮರಾಗಿಬಿಟ್ಟಿದ್ದಾರೆ ಈ ಗಟ್ಟಿಯಾದಂಥ ಹೋರಾಟ ಮಾಡೋರಿಗೆ ಅಧಿಕಾರ ಸಿಗ್ತಲ್ಲ ಯಾಕಂದ್ರೆ ಹೇಳಿ ಇವತ್ತು ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೂ 5 ಲಕ್ಷ 10 ಲಕ್ಷ ಬೇಕು ಇನ್ನು MLA MP ಇಲ್ಲೇ ಆಯ್ತಾ ಕಷ್ಟ ಆಗ್ತದೆ ಅದರಿಂದ ನಾವು ಸಂಘಟನೆ ಬಲಪಡಿಸೋಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಕಳೆದ ವರ್ಷ ನವೆಂಬರ್ 24 ಚಂದಾಪುರದಿಂದ ಅನಕಲ್ಗೆ ಇದೇ ಸಂಘಟನೆ ಹೆಸರು ಇಟ್ಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿರುವ ಇತಿಹಾಸ ಇದೆ ಸಂಘಟನೆಗೆ ಆದರೆ ಆವಾಗ ಫುಲ್ಲು ಒಂದು ಪೂರ್ತಿ ಸಮಿತಿ ಇದ್ದಿಲ್ಲ ಅದಕ್ಕೆ ಇವಾಗ ಸಮಿತಿ ಎಲ್ಲ ರೆಡಿ ಮಾಡಿಕೊಂಡು ಈ ಸಂಘಟನೆನ ಉದ್ಘಾಟನೆ ಮಾಡ್ತಾ ಇದ್ದೀರಿ ಈ ಸಂಘಟನೆ ಮುಂದೆ ಬರುವ ದಿನಗಳಲ್ಲಿ ಈ ಸಂಘಟನೆ ವಿಶೇಷತೆ ಏನಂದರೆ ದಲಿತರು ಹಿಂದುಳಿದವರು ಕ್ರೈಸ್ತರು ಮುಸ್ಲಿಮ್ನವರು ಯಾರು ಶೋಷಿತರು ಯಾರಿಗೆ ನ್ಯಾಯ ಸಿಕ್ಕಿಲ್ವೋ ಧರ್ಮ ಬಿಟ್ಟು ಜಾತಿ ಬಿಟ್ಟು ಭೇದ ಬಿಟ್ಟು ಎಲ್ಲರಿಗೂ ಸಮಾನತೆ ಸಮವಾಗಿ ಹೋರಾಟ ಮಾಡೋದು ಇವರು ಮೇಲು ಇವರು ಕೀಳು ಇವ್ರನ್ನ ಕಡೆಗಣಿಸೋ ಒಂದು ವಿಚಾರ ನಮ್ಮ ಸಂಘಟನೆಯಲ್ಲಿಲ್ಲ ಯಾವರನ್ನ ಮೇಲ್ವರ್ಗದವರಾಗಲಿ ತೀರಾ ಬಡತನದಲ್ಲಿರ್ಬೋದು ಯಾರೇ ಬಂದರೆ ಕೂಡ ನೊಂದು ಬಂದವ್ರಿಗೆ ಈ ಸಂಘಟನೆ ಬೆಂಬಲವಾಗಿರ್ತದಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹಲವು ಸಂಘಟನೆಗಳು ಒಂದೊಂದು ಜಾತಿಗೆ ಸೀಮಿತವಾಗಿರ್ತದೆ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತದೆ ಅದನ್ನೆಲ್ಲ ನಾವು ಆ ತಾರತಮ್ಯ ಬಿಟ್ಟು ಇದನ್ನು ಈ ಸಂಘಟನೆ ಹೆಸರು ಜಾತ್ಯಾಂತ್ಯವಾದ ಇದರ ಈ ಸಂಘಟನೆ ಹೆಸರೇ ಈ ಸಂಘಟನೆಯಲ್ಲಿ ಎಲ್ಲ ವರ್ಗದವರು ಅವರವರ ಕಷ್ಟನ ಹೇಳಿದ್ರೆ ನಾವು ನಮ್ಮ ಕೈಲಾದಷ್ಟು ಹೋಗಿ ಅವ್ರನ್ನ ಕಷ್ಟಕ್ಕೆ ಸ್ಪಂದನೆ ಮಾಡ್ತೀರಂತ ನಮ್ಮ ರಾಜಸಮಿತಿ ವತಿಯಿಂದ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಹೇಳ್ಕೊತೀನಿ ಅದೇ ಪ್ರಕಾರವಾಗಿ ನವೆಂಬರ್ 24 ಒಂದು ನಿಮಿಷ ಹೇಳ್ಬಿಟ್ಟು
कार्यक्रम नम अध्यक्ष मतलब यह समय कार्यक्रम उद्देशी मतना अवकाश को मध्यम वर्गदू नम संघटने पदाधिकारी बंद महिगू एला संघटने पदाधिकारी नीमवंदन तलसी जय भीम जय भारत दिन अक्टोबर 26/10/2022 तारीख नम कर्नाटक दलित हिंदुळिद क्रैस्त अल धार्मिक अल्पसंख्यातर ओक्कूटद ओंदु प्रेस मीटन्न करेदंत उद्देश विशेषवागि अनेक संघटनेगळु नम्म राज्यदल्लि नम्म देशदल्लि इदावे आदरे ई कर्नाटक दलित हिंदुळिद क्रैस्त धार्मिक अल्पसंख्यातर ओक्कूटद विशेषते एनु इदु बहळ प्रामुख्य नम्म विशेषते एनु अंत हेळिद्रे ನಾವು ಜಾತ್ಯತೀತವಾಗಿ ಅಬಲ ಸಬಲರಾಗಿರತಕ್ಕಂತ ಎಲ್ಲರಿಗೂ ಕೂಡ ನಾವು ನ್ಯಾಯ ಒದಗಿಸಿಕೊಡತಕ್ಕಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ರಾಜ್ಯ ಸಮಿತಿ ಈ ದಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಮತ್ತು ವಿಶೇಷವಾಗಿ ಈ ಒಕ್ಕೂಟ ಎಲ್ಲರ ಪರವಾಗಿ ನಾವು ಕಾರ್ಯ ಮಾಡುತ್ತೆ ಅದು ಮೇಲ್ವರ್ಗ ಆಗಿರಬಹುದು ಅಥವಾ ಕೀಳ್ವರ್ಗ ಆಗಿರಬಹುದು ಎಲ್ಲರ ಪರವಾಗಿ ನಮ್ಮ ದೋಣಿ ಎತ್ತುತ್ತೇವೆ ಅಂತ ಹೇಳ್ತಾ ಈ ವಿಶೇಷವಾದ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪದಾಧಿಕಾರಿಗಳು ವಂದನೆ ತಿಳಿಸುತ್ತಾ ಬಂದಂತ ಎಲ್ಲ ನನ್ನ ಮಿತ್ರರು ಮಾಧ್ಯಮ ಮಿತ್ರರು ಕೂಡ ಭೀಮವಾದನ ತಿಳಿಸುತ್ತಾ ಕರ್ನಾಟಕ ಯುವತ ನನಗೆ ಮಾತಾಡ ಬರಲ್ಲ ಫಸ್ಟ್ ಇದು ಮೈಕಲ್ಲಿ ಕೂತ್ಕೊಂಡಿದ್ದೇನೆ ಕರ್ನಾಟಕ ದಲಿತ ಯುವ ಅಧ್ಯಕ್ಷರಾಗಿ ನನಗೆ ಪೋಸ್ಟನ್ನು ಕೊಟ್ಟಿರ್ತಾರೆ ನಾನು ಈ ಪಕ್ಷದಲ್ಲಿ ನನ್ನ ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತೀನಿ ಅಂತೇಳಿ ಜೈ ಭೀಮ್ ಜೈ ಕರ್ನಾಟಕ ಇವತ್ತಿನ ಈ ಒಂದು ಸಂಘಟನೆಯ ಆರಂಭ ದಿವಸ ನನಗೆ ತುಂಬ ಒಂದು ಖುಷಿ ಆಗ್ತಿರೋದು ಏನಂತಂದರೆ ಸಂಘಟನೆಗಳು ಎಷ್ಟೋ ಇದ್ದಾವೆ ಆದರೆ ಎಲ್ಲ ಥರ ಸಂಘಟನೆ ಇದಾಗಬಾರ್ದು ಸಂಘಟನೆ ಅಂದ್ರೆ ಏನೋ ಒಂದು ಪೋಸ್ಟ್ ತಗೊಂಡ್ಬಿಟ್ಟು ಒಂದು ಐಡಿ ಕಾರ್ಡ್ ತಗೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದು ಸಂಘಟನೆ ಅನ್ಸ್ಕೊಳಲ್ಲ ಪ್ರತಿಯೊಬ್ಬರು ಯಾರೇ ಒಂದು ಕುಂದು ಕೊರತೆ ಸಮಸ್ಯೆಗಳಲ್ಲಿ ಯಾರೇ ಒಂದು ನೊಂದಂಥ ವ್ಯಕ್ತಿಗಳನ್ನ ಗುರುತಿಸಿ ಅವ್ರಿಗೆ ಒಂದು ನ್ಯಾಯನ ಕೊಡಿಸ್ಬೇಕನ್ನೋದೇ ನನ್ನ ಒಂದು ಉದ್ದೇಶ ಮನಪೂರ್ವಕ ನಾನು ಇದೊಂದು ಕೇಳ್ಕೊತೀನಿ ಯಾರೇ ಒಬ್ಬರು ಕಷ್ಟ ಅಂತಂದರೆ ನಾವು ಸ್ಪಂದಿಸ್ಬೇಕು ಒಬ್ಬರು ಹ್ಯಾಂಡಿಕ್ಯಾಪ್ಡ್ ಅಂತ ಅಂದರೆ ಅವ್ರನ್ನ ಕೀಳಕ್ಕೆ ಕಾಣ್ತಾರೆ ಈ ಸರ್ಕಾರಿ ಒಂದು ಸರ್ಕಾರ ಬಂದ್ಬಿಟ್ಟು ಒಬ್ಬರು ಹ್ಯಾಂಡಿಕ್ಯಾಪ್ಡ್ ಅಂದರೆ ಭಿಕ್ಷದವ್ರ ಥರ ನೋಡ್ತಾ ಇದ್ದಾರೆ ದಯವಿಟ್ಟು ಅವರು ಒಂದು ಮನುಷ್ಯರೇನೆ ಅವ್ರಿಗೂ ಒಂದು ಯಾವ ಥರ ಸೌಲಭ್ಯ ಕೊಡಬೇಕು ಯಾವ ಥರ ಒಂದು ಸ್ಪಂದಿಸಬೇಕು ಅನ್ನೋದನ್ನ ಫಸ್ಟು ಅಧಿಕಾರಿಗಳು ಗೌರವನ ಕೊಡೋದನ್ನ ಕಲ್ತ್ಕೋಬೇಕು ಫಸ್ಟು ಈ ಅಧಿಕಾರಿಗಳು ಕಚೇರಿಗಳಲ್ಲಿ ಮೋಸ ವಂಚನೆ ದಗ ಜಾಸ್ತಿನೇ ನಡೀತಾ ಇದೆ ಇತ್ತೀಚೆಗೆ ಅದನ್ನು ಮಟ್ಟ ಹಾಕೋದೇ ಒಂದು ನನ್ನ ಉದ್ದೇಶವಾಗಿದೆ ಎಲ್ಲರೂ ಇದಕ್ಕೆ ಒಂದು ಸ್ಪಂದಿಸಿ ಒಂದು ಎಲ್ಲರೂ ಕೈ ಜೋಡಿಸಿ ಈ ಸಂಘಟನೆಯನ್ನು ಬೆಳೆಸಬೇಕು ಮುಂದುವರಿಸಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಮಾಡ್ತೇನೆ ಒಂದು ಭೀಮ ವಂದನೆಗಳು ಹೇಳ್ತಾ ಇವತ್ತಿನ ಈ ಒಂದು ಹೊಸ ಏನು ಒಕ್ಕೂಟ ಸ್ಥಾಪನೆ ಆಗಿದೆ ಸ್ಥಾಪನೆ ಆಗೋದ ಮುಖಾಂತರ ಇವತ್ತಿನ ಪದಾಧಿಕಾರಿಗಳು ಅವರ ಒಂದು ಘೋಷಣೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿರ್ತಾರೆ ಅದೇ ರೀತಿ ಏನು 71 72 81 82 ಕಾಲಘಟ್ಟದಿಂದ ಸಕ್ರಿಯವಾಗಿ ಹೋರಾಟದಲ್ಲಿ ಹೋರಾಟಗಾರರಾಗಿ ಪಾಲ್ಗೊಂಡು ಬಹಳ ನುರಿತ ಅನುಭವಿಗಳಾಗಿರ್ತಾರೆ ಈಗ ಹೊಸದಾಗಿ ಏನು ಅವರು ಕಲಿಯಂತ ಸಂದರ್ಭ ಇದ್ದರೂ ಸಹ ಕಲಿಯೋದು ಎಷ್ಟೋ ಇರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹಾಕ್ಕೊಟ್ಟಂಥ ದಾರಿಯಲ್ಲಿ ಇನ್ನೂ ಕಲಿಯಬೇಕಾದ್ದು ಸುಮಾರು ಇದೆ ಆದರೆ ನೊಂದ ಜನತೆಗೆ ಏನು ಈ ಒಕ್ಕೂಟ ಕಾರ್ಯಕ್ರಮ ತಲುಪಿಸುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಎಲ್ಲ ಒಕ್ಕೂಟಗಳು ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಮನೆ ಮನೆಗೂ ಒಬ್ಬೊಬ್ಬರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಮನೆ ಮನೆಗೂ ಒಕ್ಕೂಟ ಮಾಡಿಕೊಂಡಿದ್ದಾರೆ ಮನೆ ಮನೆಗೂ ಕಾರ್ಯಕ್ರಮ ಮಾಡ್ಕೊಳ್ತಾರೆ ಆದರೆ ಈ ಒಕ್ಕೂಟ ಮುಂದಿನ ದಿನಗಳಲ್ಲಿ ಆ ಒಂದು ಕಾಲಘಟ್ಟಕ್ಕೆ ಹೋಗದೇ ಇರಲಿ ಅಂತ ಈ ಸಂದರ್ಭ ನಾನು ಹೇಳೋಕ್ಕೆ ಬಯಸ್ತೇನೆ ಅದೇ ರೀತಿ ಈ ದೀಪಾವಳಿ ಹಬ್ಬ ಬರೋದು ಕತ್ತಲಲ್ಲಿ ನಾವು ಪಟಾಕಿ ಹಿಡಿಸಿ
ದೀಪ ಅಣತೆ ಅಂಟಿಸಿ ಬೆಳಕಿನಲ್ಲಿ ನಾವು ಹಬ್ಬ ಮಾಡ್ತೀವಿ ಭಾರತ ದೇಶದಲ್ಲಿ ಆದರೆ ನಮಗೆ ಬಾಬಾ ಸಾಹೇಬರು ಸಂವಿಧಾನ ಬರೆದು ಕೊಟ್ಟು ಒಂದು ಬೆಳಕು ಕೊಟ್ಟಿದ್ದಾರೆ ದೀಪಾವಳಿ ಹಬ್ಬನ ನಾವು ಏನು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಏನು ಆಚರಣೆ ಮಾಡ್ತೀವೋ ಬಾಬಾ ಸಾಹೇಬರ ತತ್ವಗಳನ್ನು ಸಿದ್ಧಾಂತಗಳನ್ನು ಅವರ ಗ್ರಂಥವನ್ನು ಗೌರವ ಕೊಟ್ಟು ನಾವು ಅದನ್ನು ಆ ದಿನಮಾನ ದಿನ ಬಂದಾಗ ಪ್ರತಿದಿನ ಅದನ್ನು ಕಾಪಾಡಿಕೊಂಡು ಆ ಒಂದು ಜ್ಞಾನಾರ್ಜನೆ ಬಳಸಿಕೊಂಡು ಅದರ ಕಡೆ ಒತ್ತು ಕೊಟ್ಟಾಗ ನಾವು ಅವರಿಗೆ ಏನೋ ನಮ್ಮ ಒಂದು ಅಭಿಮಾನ ಮತ್ತು ನಮ್ಮ ಗೌರವ ಕೊಟ್ಟ ಹಾಗೆ ನಾವು ಆಗುತ್ತೆ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಬಯಸ್ತೇನೆ ಬಾಬಾ ಸಾಹೇಬರನ್ನು ಮರೆತು ಬಿಡ್ತೀವಿ ಸಂವಿಧಾನ ಮರೆತು ಬಿಡ್ತೀವಿ ಯಾರೋ ಒಬ್ಬ ಒಂದು ಭಿಕ್ಷೆ ಕೊಟ್ಟಂತ ಒಂದು ಅಧಿಕಾರಿಗಳಾಗಿರಬಹುದು ರಾಜಕೀಯ ನಾಯಕರಾಗಿರಬಹುದು ಕೊಟ್ಟಾಗ ಎಲ್ಲೋ ಅಂತ ನಾವು ಗುಲಾಮರಾಗಿಬಿಡ್ತೀವಿ ಆದರೆ ತಮ್ಮದೇ ಆದಂತ ಒಂದು ವರ್ಚಸ್ ಬಂದಾಗ ತಮ್ಮದೇ ಆದಂತ ಒಂದು ಒಕ್ಕೂಟ ಬಂದಾಗ ತಮ್ಮದೇ ಆದಂತ ಒಂದು ಸಂದರ್ಭದಲ್ಲಿ ಒಂದು ಘೋಷಣೆ ಮಾಡಿದಾಗ ಪ್ರತಿಯೊಬ್ಬ ಒಕ್ಕೂಟದ ಪ್ರತಿಯೊಬ್ಬ ಕೊನೆ ಹಂತದ ಕಾರ್ಯಕರ್ತನು ಕೂಡ ಆ ಒಕ್ಕೂಟದ ಏನು ಸಂದೇಶ ಕಳಿಸಿರ್ತಾರೆ ಅದಕ್ಕೆ ಭದ್ರಾಗಿ ಕೆಲಸ ಮಾಡಿದ್ರೆ ಮಾತ್ರನೇ ಈ ಒಕ್ಕೂಟಕ್ಕೆ ಒಂದು ಗೌರವ ಅದು ಬಿಟ್ಟು ಬೇರೆ ರೀತಿಯಲ್ಲಿ ನಾನು ಎಲ್ಲೋ ಬೆಳಿಬೇಕು ಏನೋ ಮಾಡಬೇಕು ಜೀವನ ಇದೆ ಹೊಟ್ಟೆಪಾಡಿದೆ ಸಂಪಾದನೆ ಇದೆ ಅದಕ್ಕಂತ ಇದೇ ಮುಡುಪಾಗಿದೆ ಅಂತ ಹೇಳಿ ಅಲ್ಲ ದಿನಕ್ಕೊಂದು ಎರಡು ಅವರು ಒಂದು ಅವರು ನಿಮ್ಮ ನಮ್ಮ ಕೈಲಾದ ಒಂದು ಸೇವೆ ಏನು ತುಳಿದುಕೊಳ್ಳದವ್ರಿಗೆ ನಾವು ಹೋದವರಿಗೆ ನೊಂದವರಿಗೆ ಸಹಾಯ ಮಾಡೋ ಮುಖಾಂತರ ಅವರಿಗೆ ನ್ಯಾಯ ದೊರಕಿಸೋ ಮುಖಾಂತರ ನಾವು ನಡ್ಕೊಂಡಾಗ ಈಗ ಒಕ್ಕೂಟಕ್ಕೆ ಒಂದು ಗೌರವ ಸಿಗುತ್ತೆ ಒಕ್ಕೂಟಕ್ಕೊಂದು ಬೆಲೆ ಬರುತ್ತೆ ನಾವು ಆ ದಾರಿಯಲ್ಲಿ ಹೋಗೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೂ ಸಹ ಇಲ್ಲರಿಗೆ ನಂಜಪ್ಪ ಅಂತ ನಾವು ನನಗೂ ಸಹ ಮಾತಾಡೋ ಅವಕಾಶ ಕೊಡೋದು ಎಲ್ರಿಗೂ ಭೀಮವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಜೈ ಭೀಮ್ ನಮ್ಮ ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದ ಕಚೇರಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಈ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಈ ಸಮಿತಿಯ ಪದಾಧಿಕಾರಿಗಳಿಗೆ ನಾನು ಆದರದ ಸ್ವಾಗತವನ್ನು ಕೋರ್ತಾ ಈ ದಿನ ಏನು ಚಂದಾಪುರದಲ್ಲಿ ಈ ಒಂದು ನೂತನವಾಗಿ ಈ ತಾಲೂಕಿನಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ ಈ ಸಂಘಟನೆಗೆ ಒಂದು ರಾಜ್ಯ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ಸಿ ಕೆ ರಾಮ ಅವರು ಮತ್ತು ಕಾರ್ಯಾಧ್ಯಕ್ಷರಾದಂಥ ನಮ್ಮ ಸಿ ಆರ್ ಲಕ್ಷ್ಮಣ ಅವರ ನೇತೃತ್ವದಲ್ಲಿ ಮತ್ತು ಇನ್ನೂ ಹಲವಾರು ಜನ ನಮ್ಮ ಪಾಸ್ಟರ್ ಶಾಂತಕುಮಾರ್ ಅವರು ಸತೀಶ್ ಅವರು ಇವರೆಲ್ಲ ಸಹಭಾಗಿತ್ವದಲ್ಲಿ ಎಲ್ಲರೂ ಸಮಾನ ಮನಸ್ಕರು ಒಂದು ಕಡೆ ಕುಳಿತುಕೊಂಡು ಈ ತಾಲೂಕಿನಲ್ಲಿ ಈ ರಾಜ್ಯದಲ್ಲಿ ಪ್ರತಿನಿತ್ಯ ದಲಿತರ ಮೇಲೆ ಹಿಂದುಳಿದ್ರ ಮೇಲೆ ಕ್ರೈಸ್ತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗ್ತದೆ ಜೊತೆಗೆ ಇವತ್ತು ಸರ್ಕಾರಗಳು ಕೊಡ್ತಕ್ಕಂಥ ಯೋಜನೆಗಳು ಕೂಡ ಆ ಸಮುದಾಯಗಳಿಗೆ ಸಿಗ್ತಾ ಇಲ್ಲ ಕಾರಣ ಏನಂತ ಹೇಳಿದ್ರೆ ಪ್ರತಿ ಸಮುದಾಯದಲ್ಲಿ ಒಂದೊಂದು ಜಾತಿಗೊಂದು ಸಂಘಟನೆ ಮಾಡಿಕೊಂಡು ತಮ್ಮದೇ ಆದ ಒಂದು ಪಂಗಡಗಳನ್ನು ಮಾಡಿಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಒಗ್ಗಟ್ಟಿನ ಕೊರತೆಯಿಂದಾಗಿ ಇವತ್ತು ಸಮುದಾಯಗಳ ಮೇಲೆ ಅಲ್ಲೇ ಮತ್ತು ದೌರ್ಜನ್ಯಗಳಾಗ್ತದೆ ಇದನ್ನು ಕೊನೆಗಾಣಿಸ್ಕೊತಕ್ಕಲ್ಲೇ ನಾವೆಲ್ಲ ಸಮುದಾಯಗಳು ಇವತ್ತು ಇದರಲ್ಲಿ ಸುಮಾರು ಎಲ್ಲ ಜಾತಿಯನ್ನು ಒಳಗೊಂಡು ಶೋಷಿತ ಯಾರೆಲ್ಲ ಶೋಷಿತರು ಈ ಸಮುದಾಯದಲ್ಲಿದ್ದಾರೆ ಅವ್ರನ್ನೆಲ್ಲ ಒಳಗೊಂಡು ಈ ಒಂದು ಬಲಿಷ್ಠವಾದ ಸಂಘಟನೆಯನ್ನು ಇವತ್ತು ಹುಟ್ಟಾಕಿದ್ದಾರೆ ಈಗಾಗಲೇ ಸಂಘಟನೆ ಹುಟ್ಟಾಕಿ ಸುಮಾರು ದಿನಗಳಾಗಿದೆ ಇವತ್ತು ಚಂದಾಪುರದಿಂದ ಆನೇಕಲ್ವರೆಗೂ ಭಾಳ ಬೃಹದಾಕಾರವಾದ ಒಂದು ಪಾದಯಾತ್ರೆಯನ್ನು ಮಾಡಿ ಈ ಸಂಘಟನೆ ಮುಖಾಂತರ ನಾವು ಯಶಸ್ವಿಯಾಗಿದ್ದೀವಿ ಆಗ ಈ ಸಂಘಟನೆ ನೋಂದಣಿ ಆಗಿರಲಿಲ್ಲ ನಾವು ಯಾವುದೇ ಒಂದು ಸಭೆ ಅಥವಾ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ನಾವು ಯಾವುದೋ ಒಂದು ರಕ್ಷಣೆ ಮಾಡಬೇಕು ರಕ್ಷಣೆ ಪಡ್ಕೊಳ್ಬೇಕು ಅಂತಕ್ಕಂಥದ್ದಲ್ಲಿ ನಾವು ಯಾವುದಾದ್ರೂ ಒಂದು ಸರ್ಕಾರದಿಂದ ಮಾನ್ಯತೆ ಪಡ್ಕೊಂಡು ನೋಂದಣಿ ಮಾಡಿಕೊಂಡು ತದನಂತರಗಳಲ್ಲಿ ನಾವು ಈ ಸಂಘಟನೆ ಮುಖಾಂತರ ಕಾರ್ಯಕ್ರಮಗಳನ್ನು ರೂಪಿಸೋಣ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಸಂಘವನ್ನು ನೋಂದಣಿ ಮಾಡಿ ನೋಂದಣಿ ಆದಮೇಲೆ ಇವತ್ತು ಎಲ್ಲ ಮಾಧ್ಯಮದ ಮುಖಾಂತರ ಈ ನೋಂದಣಿಯ ಜೊತೆ ಜೊತೆಗೆ
ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡತಕ್ಕಂತ ಈ ಸಂದರ್ಭದಲ್ಲಿ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ರಾಜ್ಯ ಮತ್ತು ಜಿಲ್ಲೆ ತಾಲೂಕು ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಆದ ನಂತರದಲ್ಲಿ ಒಂದು ಬೃಹದಾಕಾರವಾಗಿ ಸಂಘಟನೆಯನ್ನು ರಾಜ್ಯ ಮಟ್ಟದಲ್ಲಿ ಉದ್ಘಾಟನೆ ಮಾಡತಕ್ಕಂತ ಕೆಲಸವನ್ನ ಕೂಡ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಸೇರಿದ್ದೇವೆ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಸಂಘಟನೆ ನೋಂದಣಿ ಆಗಿರಲಿಲ್ಲ ಆ ಸಂಘ ನೋಂದಣಿ ಆಗಿರತಕ್ಕಂತ ವಿಚಾರವನ್ನ ತಿಳಿಸಿಕೊಳ್ಳೋದರ ಜೊತೆಗೆ ಮತ್ತೆ ಈ ಸಂಘ 10ರಲ್ಲಿ 11 ಆಗೋದಿಲ್ಲ ಇದು 10 ಇದು ವಿಶೇಷವಾಗಿರ್ತದೆ ವಿಭಿನ್ನವಾಗಿರ್ತದೆ ಅಂತಕಂತದ್ದು ಜೊತೆಗೆ ನನ್ನನ್ನ ಈ ಎಲ್ಲ ಹಿರಿಯರು ಗೌರವ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾನು ಇವರಿಗೆ 2-3 ಸಭೆನಲ್ಲಿ ವಿಚಾರವನ್ನ ಹೇಳಿದ್ದೇನೆ ಏನಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಈ ಸಂಘ ಆಗಬಾರದು ಈ ಸಂಘ ತುಳಿತುಕೊಳ್ಳಪಟ್ಟವರು ಶೋಷಣೆಗೊಳಪಟ್ಟವರಿಗೆ ಅವರಿಗೆ ಧ್ವನಿಯಾಗಿ ನಿಲ್ಲಬೇಕು ಜೊತೆಗೆ ನಾವು ಸರ್ಕಾರದ ವಿರುದ್ಧವಾಗಿ ಹೋಗಬಾರದು ಸರ್ಕಾರ ಮತ್ತು ಸರ್ಕಾರ ಅಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳ್ತೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಸಂವಿಧಾನ ಅಂತ ಹೇಳಿದ್ರೆ ಅದು ಸರ್ಕಾರ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂತ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಸಾಗಬೇಕು ಮತ್ತು ಸಂವಿಧಾನ ಕೂಡ ಇವತ್ತು ಅಪಾಯದ ಅಂಚಿನಲ್ಲಿದೆ ಸಂವಿಧಾನವನ್ನ ಉಳಿಸುವಂತ ಬೆಳೆಸುವಂತ ಕೆಲಸ ಜೊತೆಗೆ ನಮ್ಮ ಸಂಘಟನೆ ವತಿಯಿಂದ ಇವತ್ತಿನ ಸಂವಿಧಾನ ಏನು ಅಪಾಯದ ಅಂಚಿನಲ್ಲಿದೆ ಅದನ್ನ ಸಂವಿಧಾನವನ್ನ ಕೂಡ ನಾವು ಪ್ರತಿ ಜನರಲ್ಲಿ ಸಂವಿಧಾನದ ಕರಡನ್ನ ಮತ್ತು ಅದರ ವಿಚಾರವನ್ನ ತಿಳಿ ಹೇಳತಕ್ಕಂತ ಕೆಲಸವನ್ನ ಈ ಸಂಘಟನೆಯನ್ನ ಮಾಡುತ್ತದೆ ಜೊತೆಗೆ ಕೇವಲ ಒಂದು ಹೋರಾಟವಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗತಕ್ಕಂತ ಕೆಲಸ ಕಾರ್ಯಗಳನ್ನು ಕೂಡ ಈ ಒಕ್ಕೂಟವು ಮಾಡಬೇಕು ಅಂತಕಂತದನ್ನ ತೀರ್ಮಾನ ಮಾಡ್ಕೊಂಡಿದ್ದೀವಿ ಬರಿ ಹೋರಾಟ ಮಾಡದೆ ಅಲ್ಲ ಅಥವಾ ಏನೋ ಒಂದು ಸ್ಟ್ರೈಕೇ ಮಾಡದೆ ಅಲ್ಲ ಇದರ ಉದ್ದೇಶ ಮುಂದಿನ ದಿನಗಳಲ್ಲಿ ಈ ಒಕ್ಕೂಟದಲ್ಲಿ ಇರತಕ್ಕಂತ ಪದಾಧಿಕಾರಿಗಳೇ ಅವರ ಆರ್ಥಿಕ ಗುಣಮಟ್ಟವನ್ನು ಚೆನ್ನಾಗಿ ಆಗಬೇಕು ಯಾಕಂತ ಹೇಳಿದ್ರೆ ಬರಿ ಹೋರಾಟ ಮಾಡ್ಕೊಂಡಿದ್ರೆ ಅವರು ಮನೆಯಲ್ಲಿ ಸಮಸ್ಯೆ ಆಗ್ತದೆ ಹೋರಾಟದ ಜೊತೆ ಜೊತೆಗೆ ಪದಾಧಿಕಾರಿಗಳು ಸಹ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನಕ್ಕೆ ಬರಬೇಕು ಅಂತಕಂತ 10 ಹಲವು ದೇಶಗಳನ್ನು ಇಟ್ಕೊಂಡು ಈ ಒಂದು ಒಕ್ಕೂಟ ಪ್ರಾರಂಭ ಆಗಿದೆ ಈ ಒಕ್ಕೂಟ ಈ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಉದ್ಘಾಟನೆ ಆಗಿ ಇದು ಒಂದು ಹೊಸ ಬೆಳಕಾಗಿ ಮೂಡಲಿ ದಲಿತರು ಹಿಂದುಳಿದರು ಅಲ್ಪಸಂಖ್ಯಾತರ ಬಾಳಲ್ಲಿ ಹೊಸ ಬೆಳಕಾಗಿ ಮೂಡಲಿ ಅಂತಕಂತದನ್ನ ಈ ಸಂದರ್ಭದಲ್ಲಿ ಬಂದಂತ ಎಲ್ಲ ಮಾಧ್ಯಮದವರಿಗೂ ಮತ್ತೆ ಇಲ್ಲಿ ಭಾಗವಹಿಸತಕ್ಕಂತ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದ ರಾಜ್ಯ ಸಮಿತಿಯ ಪದಾಧಿಕಾರಿಗಳನ್ನು ಕೂಡ ಇವತ್ತು ಮಾಧ್ಯಮ ಮುಖಾಂತರ ಘೋಷಣೆಯನ್ನು ಮಾಡ್ತಾ ಇದ್ದೇವೆ ಗೌರವ ಅಧ್ಯಕ್ಷರಾಗಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಕಾರ್ಯಾಧ್ಯಕ್ಷರಾಗಿ ಸಿ ಆರ್ ಲಕ್ಷ್ಮಣ್ ಅವರು ಅಧ್ಯಕ್ಷರಾಗಿ ಸಿ ಕೆ ರಾಮು ಅವರು ಉಪಾಧ್ಯಕ್ಷರಾಗಿ ಶಾಂತಕುಮಾರ್ ಅವರು ಎಸ್ ಮತ್ತು ಮತ್ತೋರ್ವ ಉಪಾಧ್ಯಕ್ಷರಾಗಿ ಎಂ ವೇಣುಗೋಪಾಲ್ ಅವರು ಮತ್ತೋರ್ವ ಉಪಾಧ್ಯಕ್ಷರಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಹಾಗೂ ತಾಲೂಕು ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸತೀಶ್ ಏರ್ ಅವರು ಮತ್ತು ಖಜಾಂಚಿಯಾಗಿ ಪಿ ಜೆ ಥಾಮಸ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾಗಿ ಮುನರಾಜು ದಮಸಂದ್ರಣ್ಣ ಅವರು ಹಾಗೂ ಎಸ್ ಆರ್ ಷಣ್ಮುಗ ಅವರು ರಾಮ್ ಪ್ರಕಾಶ್ ಅವರು ಇವರನ್ನು ನಾವು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿಯ ಪದಾಧಿಕಾರಿಗಳನ್ನಾಗಿ ಘೋಷಣೆಯನ್ನು ಮಾಡ್ತಾ ಇದ್ದೇವೆ ಹಾಗೂ ಮಹಿಳಾ ಅಧ್ಯಕ್ಷರಾಗಿ ರಮಾದೇವಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಬಾಬು ಅವರನ್ನು ಯುವ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಬೃಹದಾಕಾರವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ಮತ್ತು ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾಗಿ ಇಂದುಮತಿ ಅವರನ್ನು ಕೂಡ ನಾವು ಆಯ್ಕೆಯನ್ನು ಮಾಡಿದ್ದೇವೆ ಶಾಹಿದ ಖಾನ್ ಅವರನ್ನ ಉಪಾಧ್ಯಕ್ಷರನ್ನು ಮಾಡಿದ್ದೇವೆ ಇದು ನಮ್ಮ ಸರ್ಕಾರದಿಂದ ನೋಂದಣಿ ಮಾಡಿ ಮಾನ್ಯತೆ ಪಡೆದಿರತಕ್ಕಂಥ ನಮ್ಮ ಸಂಘ ಆಗಿದೆ ಇದು ಈ ಹಿಂದೆ ನಾವು ಹಲವಾರು ಕಾರ್ಯಕ್ರಮಗಳು ಮಾಡಿದಾಗ ನೋಂದಣಿ ಮಾಡಿರಲಿಲ್ಲ ಇವತ್ತು ನೋಂದಣಿ ಮಾಡಿಕೊಂಡು ಈ ನೋಂದಣಿ ಮುಖಾಂತರ ನಾವು ಈ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಹಾಗಾಗಿ ಬಂದಿರತಕ್ಕಂಥ ಎಲ್ರಿಗೂ ಸಹ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ ಒಂದು ವಿಶೇಷವಾದ ಸಭೆ ಈಗ ಒಂದು ಮೆಸೇಜ್ ಇದೆ ಕರ್ಪತ್ರ ಕೊತ್ತು ಕೊಟ್ಬಿಡೋಣ ಎಲ್ರಿಗೂ ಹೇಳ್ಬಿಡ್ತೀನಿ ಕೊಟ್ಬಿಡಿ ಏನಪ್ಪ ಅಂದ್ರೆ ಇಲ್ಲ ಹೇಳ್ಬಿಟ್ಟು ನಿಂತ್ಕೊಳ್ಳಿ ಬರೀ ಹೇಳ್ಬಿಡ್ತೀನಿ ಏನಪ್ಪ ಅಂದ್ರೆ ಆನೇಕಲ್ ತಾಲೂಕಲ್ಲಿ ಇತಿಹಾಸದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಈ ಮೆಂಟಲ್ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ಬಂದಿಲ್ಲ ಅಂದ್ರೆ ಹುಚ್ಚು ಸರ್ಕಲ್ ಇನ್ಸ್ಪೆಕ್ಟರ್
ಈ ಆನೇಕಲ್ ತಾಲೂಕಿಗೆ ಮಂಜುನಾಥ್ ಅಂದ್ಬಿಟ್ಟು ಸರ್ಜಾಪಟೇಶನಿಗೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನನ್ನ ಸರ್ವಿಸಲ್ಲಿ ಕೊಟ್ರಪ್ಪ ಸಾಹೇಬ ಕಾಲದಿಂದ ಕೂಡ ನಾವು ಕೆಲಸ ಮಾಡಿದ್ದೀವಿ. ಒಂದೇ ಜೀಪ್ ಇಡೀ ತಾಲೂಕಿಗೆ ಒಂದೇ ಜೀಪು, ಒಂದು ಎಸ್ ಐಗೆ ಒಂದು ಬುಲೆಟ್ಟು. ಇವತ್ತು ಏನಾಗಿದೆ ಅಂದರೆ ಇಡೀ ಆನೇಕಲ್ ತಾಲೂಕು ವಿಧಾನಸಭೆಯಲ್ಲಿ 5-6 ಜನ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ. ಎಲ್ಲರೂ ಕಾರ್ಯಾಂಗದ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತಾರೆ. ಸರ್ಜಾಪದ ಬಂದಿರತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರು ಮಂಜುನಾಥ್ ಅವರು ಸಾರ್ವಜನಿಕ ವಿರೋಧಿ ನೀತಿಯನ್ನು ಅನ್ಸ್ಕೊಂಡು ಯಾರೂ ಟೇಷನ್ಗೆ ಹೋದರೆ ಯಾರೂ ಕೂಡ ಟೇಷನ್ಗೆ ಹೋಗಬಾರ್ದು. ಯಾರನ್ನ ಹೋಗಂಗಿದ್ರೆ ಅಪಾರ್ಟ್ಮೆಂಟವ್ರು ಲೇಔಟ್ ಅವರು ಒಳ್ಳೆ ದುಡ್ಡು ಕಾಸಿರೋರು ಮಾತ್ರ ಹೋಗಬೇಕು. ಬಡವರು, ರೈತರು, ಕಾರ್ಮಿಕರು, ದಲಿತರು, ಕನಿಷ್ಠ ಪಕ್ಷ ಇಂಟಿಗಳ ಜಗಳ ಮಾಡ್ಕೊಂಡು ಯಾರು ಹೋಗ್ಬಾರ್ದು, ಎಲ್ಲರನ್ನೂ ಓಡಿಸಾ ಇರ್ತಾರೆ. ಅದಕ್ಕೆ ನಾನು ಮನೆಯಲ್ಲಿ ಅಡಿಷನಲ್ ಎಸ್ಪೆಕ್ಟ್ ಹೇಳಿದೆ ಧಮ್ಸನದಲ್ಲಿ, ಸ್ವಾಮಿ ನೀವು ಒಳ್ಳೆ ಸರ್ಕಲ್ ಇನ್ಸ್ಪೆಕ್ಟರ್ ಹಾಕಿ ನಮ್ಮ ಟೇಷನ್ಗೆ ಇವ್ನ ಕರ್ಕೊಂಡೋಗಿ ನಿಮ್ಮಲ್ಲಿ ಅಡ್ಮಿಟ್ ಮಾಡಿ ಚೆಕಪ್ ಮಾಡಿ ಅಂತ ಹೇಳಿದೆ. ಯಾಕೆ ರಾಮ ಅವರಂದ್ರು ಇವ್ರಿಗೆ ಸ್ವಲ್ಪ ಮೆಂಟಲ್ ಶಾಕ್ ಇದೆ ಸರ್, ಬೆಳಿಗ್ಗೆ ಎದ್ದಂಗೆ ಮಧ್ಯಾಹ್ನ ಇರೋಲ್ಲ, ಮಧ್ಯಾಹ್ನ ಸಂಜೆ ಇರೋಲ್ಲ ಅಂತ. ಕಾರಣ ಏನಂದರೆ ನಾನೇ ಒಂದು ಕೇಸ್ಗೆ ಹೋಗಿದ್ದೆ, ನಾನೇ ಹೋದ ತಿಂಗಳು 22 ತಾರೀಕು ಒಂದು ಕೇಸ್ಗೆ ಹೋಗಿದ್ದೆ, ಶನಿವಾರ ಹೋಗಿದ್ದೆ. ರಾಮ ಅವರೇ ನೀವು ಸೋಮವಾರ ಬೆಳಿಗ್ಗೆ 12 ಗಂಟೆ ಬಂದು ಚೆನ್ನಾಗಿದ್ದೆ, ಅವಾಗ ಮೆಂಟಲ್ ಕರೆಕ್ಟಾಗಿ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು. ನಾನೇನು ಮಾಡಿದೆ, ಓಕೆ ಸರ್ ಅಂದ್ಬಿಟ್ಟು ಸೋಮವಾರ ಬೆಳಿಗ್ಗೆ 12:30 ನಾನು ನಮ್ಮ ಲಕ್ಷ್ಮಣ್ ಅವ್ರು ಹೋದ್ರಿ. ಇನ್ನು ಒಳಗೆ ಹೋಗಲೇ ಇಲ್ಲ. ಆ ನಾಯಿ ಆದರೂ ಸ್ವಲ್ಪ ಲೇಟಾಗಿ ಬೋಗಿಡ್ತದೆ, ನಾಯಿ ಆದರೂ ನಿಧಾನವಾಗಿ ಯಾರು ಏನಂತ ನೋಡ್ತೇವೆ. ಸಡನ್ಲಿ ನಾಯಿನೇ ಬಿದ್ದಂಗೆ ಬಿದ್ದಿಬಿಟ್ರೆ ನನ್ನ ಮೇಲೆ, ಸರ್ ಯಾಕೆ ಸರ್, ಯಾಕೆ ಸರ್ ಅಂದೆ. ಯಾರು ನಿಮ್ಮನ್ನು ಬರೋಕೆ ಹೇಳಿದ್ದಿಲ್ಲ ಯಾಕೆ ಸರ್, ಅಲ್ಲರೆ ನಿಮ್ಮನ್ನು ಯಾರು ಇಲ್ಲಿ ಬರೋಕೆ ಹೇಳಿದ್ದು ಅಂದರು. ಸರ್ ನೀವಿಲ್ಲ ಸರ್ ನಮ್ಮನೆ ಹೇಳಿದ್ದು, ನಾನು ಹೇಳಿಬಿಟ್ರೆ ನೀವು ಬಂದ್ಬಿಡೋದಾ? ಏ ಸರ್ ಯಾಕೆ ಸರ್, ನೀವು ಬರೋಕೆ ಹೇಳಿದ್ರೆ ನಾವು ಬಂದಿದ್ದೀವಿ ಸರ್. ನಮ್ಮದು ಎನ್ ಸಿ ಇದೆ, ಒಂದು ಅರ್ಜಿ ಕೊಟ್ಟಿದ್ದೀವಿ, ಒಂದು ಅರ್ಜಿ ಕೊಟ್ಟಿದ್ದು ನಮ್ಮ ಕೈಯಲ್ಲಿ ಎನ್ ಸಿ ಇದೆ ಸರ್, ಆ ಎನ್ ಸಿ ಹತ್ಕೊಂಡು ಬಂದು ನಿಮ್ಮ ಹತ್ರ ಮಾತಾಡೋದಕ್ಕೆ. ಇಲ್ಲ ಇಲ್ಲ, ನಡೀರಿ ನಡೀರಿ ಅಂದ್ಬಿಟ್ಟು. ಆವತ್ತಿಗೆ ನಾವೆಲ್ಲರೂ ಅದನ್ನೇ ಹೇಳ್ತಾ ಇದ್ದೀವಿ, ಸರ್ಜಾಪುರ ಪೊಲೀಸ್ ಸ್ಟೇಷನ್ಗೆ ಮಂಜುನಾಥು ಅಲಿಯಾಸ್ ಮೆಂಟಲ್ ಮಂಜುನಾಥ್ ಅವ್ರನ್ನ ಹಾಕಿದ್ದಾರೆ, ದಯಮಾಡಿ ಅವ್ರನ್ನ ವರ್ಗಾವಣೆ ಮಾಡಬೇಕು. ಆಮೇಲೆ ಅವ್ರ ವಿಚಾರವಾಗಿ ನಮ್ಮ ದಲಿತ ಒಕ್ಕೂಟ ಸಂಘಟನೆಗಳು ಮತ್ತು ಕರ್ನಾಟಕ ಸಂವಿಧಾನ ರಕ್ಷಣಾ ಮಹಾ ಒಕ್ಕೂಟದ ನಮ್ಮ ಹಿರಿಯ ಹೋರಾಟಗಾರರು, ಹಿರಿಯ ನಮ್ಮ ನಾಯಕರಾದಂಥ ಬಿಗೋಪಾಲ್ ಸಾಹೇಬರು, ಮಾವಳಿ ಶಂಕರಣ್ಣ ಅವರು ಮತ್ತು ಅನೇಕರೆಲ್ಲ ಸೇರಿ ಐ ಜಿಗೆ, ಡಿ ಜಿಗೆ, ಎಸ್ ಪಿವರಿಗೆ, ಅಡಿಷನಲ್ ಎಸ್ ಪಿವರಿಗೆ, ಡಿ ಎಸ್ ಪಿವರಿಗೆ ಎಲ್ಲ ಕೊಟ್ಟಿದ್ದಾರೆ. ಆದರೂ ಏನು ಕೊಟ್ಟರು ಕೂಡ ಆತ್ಮಂಡ್ರೆ ಆ ಡಿಪಾರ್ಟ್ಮೆಂಟೇ ಭಯ ಬಿಡ್ತದೆ. ಇದನ್ನ ಸರ್ಜಾಪುರ ಸರ್ಕಲ್ಸ್ಬಿಟ್ಟಿದ್ರೆ ಎಸ್ ಪಿ ಸಾಹೇಬರು ಕೂಡ ಸಮಸ್ಯೆ ಬೇಡಿದ್ದಾರೆ. ಅಂದರೆ ನಮ್ಗೇನು ಗೊತ್ತಾಗತ್ತಂದರೆ ಇವ್ರ ಹಿಂದ್ಗಡೆ ಇಡೀ ಸರ್ಕಾರನೇ ಇದೆ, ಇಡೀ ಸರ್ಕಾರನೇ. ಅದಕ್ಕೆ ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರು ಬಾರ ಒಳ್ಳೆಯವ್ರು ಕಾಣ್ತಾರೆ, ಮಿತವಾಗಿದ್ದಾರೆ, ವೈಜ್ಞಾನಿಕವಾಗಿದ್ದಾರೆ. ಅವರ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಭಾರಿ ಚೆನ್ನಾಗಿ ಸರ್ಕಾರ ನಡೀತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಯವರೇ, ಈ ರಾಜ್ಯದ ಮುಖ್ಯಮಂತ್ರಿಗಳೇ ಈ ಮಂಜುನಾಥ್ ಮೆಂಟಲ್ ಮಂಜುನಾಥ್ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಇಲ್ಲ ಡಿಸ್ಮಿಸ್ ಮಾಡಬೇಕು, ಇಲ್ಲ ವರ್ಗಾವಣೆ ಮಾಡಬೇಕು. ಈ ರೀತಿ ನಿಮ್ಮ ಸರ್ಕಾರದಲ್ಲಿ ಇಂಥ ಮೆಂಟಲ್ ಆಫೀಸರ್ಲಿದ್ದರೆ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ನಿಮ್ಮ ಸರ್ಕಾರ ನೀವು ಏನೇ ಭಾಷಣಗಳು ಮಾಡಿರಿ, ಈ ರಾಜ್ಯದಲ್ಲಿ ಯಾರೂ ಭಯ ಬೀಳಂಗಿಲ್ಲ, ಈ ರಾಜ್ಯ ಎಲ್ಲರೂ ನೆಮ್ಮದಂಗೆ ಮಲ್ಗಿ ಅಂತ ಹೇಳ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಅದರಲ್ಲಿ ವಿಶೇಷವಾಗಿ ಎಸ್ ಸಿಗಳು ಯಾರೂ ಭಯ ಬೀಳಂಗಿಲ್ಲ. ನನ್ನ ಸರ್ಕಾರದಲ್ಲಿ ಎಸ್ ಸಿಗಳಿಗೆ, ಓ ಬಿ ಸಿಗಳಿಗೆ, ಬ್ಯಾಕ್ವರ್ಡ್ ಕ್ಲಾಸ್ಗೆ ಒಳ್ಳೆ ಬೆಂಬಲ ಇದೆ, ಒಳ್ಳೆ ಏನೋ ನಮ್ಮ ಸರ್ಕಾರ ರಕ್ಷಣೆ ಕೊಡ್ತೀನಿ ಇವ್ರು ಹೇಳ್ತಾವ್ರೆ ಮುಖ್ಯಮಂತ್ರಿಗಳು. ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಈ ಮಂಜುನಾಥ್ ಅವ್ರನ್ನ ಇವ್ರ ಬಗ್ಗೆ ತನಿಖೆ ಮಾಡಿಸಿ ಇವರೇನ ಯತ್ನ ಇವ್ರನ್ನ ಕೂಡಲೇ ವರ್ಗಾವಣೆ ಮಾಡಬೇಕಂತ ನಾವು ಸಭೆಯಲ್ಲಿ ಒತ್ತಿಸ್ತೀವಿ. ಈ ಸಭೆಗೆ ನಮ್ಮ ಸಂಘಟನೆಯಿಂದ ನಮ್ಮ ಪೂರ್ತಿ ಬೆಂಬಲ ಇದೆ. ಗೋಪಾಲ ಸಾಹೇಬರ ನೇತೃತ್ವದಲ್ಲಿ, ಗೋಪಾಲ ಸಾಹೇಬರ ಅಧ್ಯಕ್ಷತೆಯಿಂದ ಎಲ್ಲರೂ ಭಾಗವಹಿಸುವಂತೇಳಿ